ವೀಕ್ಷಕರ ನಮಸ್ಕಾರ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ಇವತ್ತಿನ ಪ್ರಮುಖ ವಿದ್ಯಮಾನಗಳು ಸೇರಿದಂತೆ ಎಲ್ಲ ವಿಷಯಗಳನ್ನ ಹೇಳ್ತೇವೆ ರೌಡಿ ಪಕ್ಷ ಅಂತ ಬಿಜೆಪಿಯನ್ನ ಕಾಂಗ್ರೆಸ್ ಅವರು ಟೀಕೆ ಮಾಡ್ತಾ ಇದ್ದಾರೆ ಹಾಗೆ ಕಾಂಗ್ರೆಸ್ನ ಲೀಡ್ ಮಾಡ್ತಾ ಇರ್ತಕ್ಕಂಥ ರೌಡಿಗಳು ಯಾರು ಅಂತ ಅವರು ಅವ್ರ ಮೇಲೆ ಹೇಳ್ತಾ ಇದ್ದಾರೆ ಒಟ್ಟಾರೆ ರೌಡಿ ರಾಜಕೀಯ ರಾಜ್ಯದಲ್ಲಿ ಶುರುವಾಗಿದೆ ಇನ್ನೊಂದಷ್ಟು ವಿಷಯಗಳಿದೆ ಅದೆಲ್ಲವನ್ನು ಕೂಡ ಹೇಳ್ತೇವೆ ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಹೆಡ್ ಲೈನ್ಸ್ ಕಾಂಗ್ರೆಸ್ನಿಂದ ಬಿಜೆಪಿ ಅಭ್ಯರ್ಥಿಗಳ ಸೋರಿಕೆ ಪಟ್ಟಿ ಬಿಡುಗಡೆ ಪ್ರತ್ಯೇಕ ವೆಬ್ಸೈಟ್ ಮೂಲಕ ರೌಡಿ ಚೀಟ್ಗಳ ಫೋಟೋ ರಿಲೀಸ್ ಬಿಜೆಪಿಗೆ ತಲೆನೋವಾದ ರೌಡಿ ಪಾಲಿಟಿಕ್ಸ್ ಕುಂಡಲಿ ಜಾತಕ ನೋಡೋಕೆ ಆಗಲ್ಲ ರೌಡಿ ಶೀಟರ್ ಸೇರ್ಪಡೆಗೆ ಪ್ರತಾಪ್ ಸಿಂಹ ಸಮರ್ಥನೆ ರೌಡಿ ರಾಜ್ಯ ಕಟ್ಟೋದೇನೆ ಬಿಜೆಪಿ ಸಂಸ್ಕೃತಿ ಎಂದು ಕಾಂಗ್ರೆಸ್ ವಾಗ್ದಾಳಿ ಡಿಸೆಂಬರ್ ಆರಂದು ಬೆಳಗಾವಿಗೆ ಹೋಗೇ ಹೋಗ್ತೀನಿ ಸಿಎಂ ಬೊಮ್ಮಾಯಿಗೆ ಮಹಾರಾಷ್ಟ್ರ ಸಚಿವ ಸವಾಲ್ ಮತ್ತೆ ಕನ್ನಡ ಮರಾಠಿ ಸಂಘರ್ಷಕ್ಕೆ ಕಾರಣವಾಗುತ್ತಾ ಮಂತ್ರಿ ನಡೆ ಕೊರಟಗೆರೆಯಲ್ಲಿ ಜೆಡಿಎಸ್ ಪಂಚರತ್ನ ಯಾತ್ರೆ ಸ್ಕೂಲ್ ಮಕ್ಕಳಿಗೆ ಸೈಕಲ್ ನಿಲ್ಲಿಸುವ ಬಗ್ಗೆ ಕುಮಾರಸ್ವಾಮಿ ಬೇಸರ ಎರಡ್ ಸಾವಿರದ ಹದಿಮೂರರಲ್ಲಿ ಪರಮೇಶ್ವರ್ ತೋರಿಸಿದ್ದು ಯಾರೆಂದು ಪ್ರಶ್ನೆ ಕೋರ್ಟ್ನಲ್ಲಿ ಕೇಸ್ ಗೆದ್ದ ಕಾಂತಾರ ಸಿನಿಮಾ ತಂಡ ಥಿಯೇಟರ್ ಗೆ ಮತ್ತೆ ಬಂದ ವರಾಹ ರೂಪಂ ಹಾಡು ಶೀಘ್ರವೇ ಓಟಿಟಿಯಲ್ಲೂ ಸಿಗಲಿದೆ ಟ್ರೆಂಡಿಂಗ್ ಸಾಂಗ್ ಎಸ್ ಹೆಡ್ಲೈನ್ಸ್ ನೋಡ್ರಿ ಮೊದಲನೇ ಸುದ್ದಿ ಆಗ್ಲೇ ಹೇಳದಂತೆ ಇಡೀ ರಾಜ್ಯದ ಕಳೆದ ಒಂದು ವಾರದಿಂದ ರೌಡಿ ರಾಜಕೀಯ ರೌಡಿ ಪಕ್ಷ ಇಡೀ ಕರ್ನಾಟಕವನ್ನ ರೌಡಿ ರಾಜ್ಯ ಮಾಡಕ್ ಹೊರಟಿದೆ ಅನ್ನೋ ಒಂದು ಅಪವಾದ ಆರೋಪಗಳನ್ನು ಈಗ ಕಾಂಗ್ರೆಸ್ ಮಾಡ್ತಾ ಇದೆ ಬಿ ಜೆ ಪಿ ವಿರುದ್ಧ ಸೊ ಅದು ಚಾಮರಾಜಪೇಟೆಯಿಂದ ಶುರುವಾಗಿ ಮಂಡ್ಯಗೆ ಹೋಗಿ ಮತ್ತೆ ಮೈಸೂರಿಗೆ ಹೋಗಿ ಇಡೀ ರಾಜ್ಯದ ಅಂತ ಈಗ ಸ್ಪ್ರೆಡ್ ಆಗ್ತಾ ಇದೆ ಸೊ ವಿಶೇಷವಾಗಿ ಇವತ್ತು ಇಷ್ಟು ದಿನ ಒಂದು ರೀತಿ ಬೇರೆ ಬೇರೆ ರೀತಿಯ ಕಾವನ ಪಡ್ಕೊಳ್ತಾ ಇತ್ತು ಇವತ್ತು ಮತ್ತಷ್ಟು ರೋಚಕತೆಯನ್ನು ಪಡ್ಕೊಳ್ತಾ ಇದೆ ಅದಕ್ಕೆ ಕಾರಣ ಕಾಂಗ್ರೆಸ್ನವರು ಮಾಡ್ತಿರ್ತಕ್ಕಂಥ ವಿಶೇಷವಾದ ಒಂದು ಅಭಿಯಾನ ಡಬ್ಲ್ಯೂ 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 ಡಾಟ್ ಬಿ ಜೆ ಪಿ ರೌಡಿ ಮೋರ್ಚಾ ಡಾಟ್ ಅಂತ ಒಂದು ಹೊಸ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿ ಆ ವೆಬ್ಸೈಟ್ನಲ್ಲಿ ಬಿಜೆಪಿಯ ಸೋರಿಕೆಯಾದ ಅಭ್ಯರ್ಥಿಗಳ ಪಟ್ಟಿ ಅಂತ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಟೀಮ್ ಸೊ ಆ ಒಂದು ಪಟ್ಟಿಯಲ್ಲಿ ಏನು ಈಗ ರೌಡಿ ಶೀಟರ್ಸ್ ಅಂತ ಏನು ಕರಿತಾ ಇದ್ದಾರೆ ಅವರ ಒಂದು ಸೇರ್ಪಡೆ ಪಿಗೆ ಸೇರ್ಪಡೆ ಜೊತೆಗೆ ಬಿ ಜೆ ಪಿ ಸೇರ್ಪಡೆ ಆಗದೇ ಇದ್ದರೂ ಕೂಡ ಇವರಿಗೆ ಟಿಕೆಟ್ ಕೊಡುತ್ತೆ ಬಿ ಜೆ ಪಿ ಅಂತ ಹೇಳಿ ಒಂದು ಅಭಿಯಾನವನ್ನು ಕಾಂಗ್ರೆಸ್ ಶುರು ಮಾಡ್ತಾ ಇದೆ ಏನಿದೆಯಪ್ಪ ಆ ಒಂದು ವೆಬ್ಸೈಟ್ನಲ್ಲಿ ಅನ್ನೋದನ್ನು ನೋಡೋದಾದರೆ ಕರ್ನಾಟಕ ಬಿ ಜೆ ಪಿ ರೌಡಿ ಶೀಟರ್ಗಳು ಮತ್ತು ಸಮಾಜ ವಿರೋಧಿಗಳ ತಾಣವಾಗಿ ಮಾರ್ಪಟ್ಟ ನಂತರ ದಿನಕ್ಕೊಂದು ಹೊಸ ರೌಡಿಗಳು ಪಕ್ಷಕ್ಕೆ ಸೇರ್ಪಡೆಗೊಂಡ ನಂತರ ಕರ್ನಾಟಕ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ಮಾನದಂಡಗಳ ಫೋಟೋಗಳೊಂದಿಗೆ ಸೋರಿಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಕಾಂಗ್ರೆಸ್ ಹೊಸ ವೆಬ್ಸೈಟ್ ಬೆಂಗಳೂರಿನ ರೌಡಿ ಶೀಟರ್ಗಳು ಮತ್ತು ಸ್ಲಂ ಬಿ ಜೆ ಬಿಜೆಪಿ ತನ್ನ ಕಾರ್ಯಕರ್ತರನ್ನಾಗಿ ಸೇರಿಸಿಕೊಳ್ಳುವ ಮೂಲಕ ರಾಜಕೀಯವನ್ನು ಹೇಗೆ ಅಪರಾಧೀಕರಿಸ್ತಾ ಇದೆ ಎಂಬುದರ ಕುರಿತಾಗಿ ಕಾಂಗ್ರೆಸ್ ಈ ಒಂದು ವೆಬ್ಸೈಟ್ ನಲ್ಲಿ ಹೇಳ್ಕೊಂಡಿದೆ ಜೊತೆಗೆ ಏನು ಕಾಂಗ್ರೆಸ್ ಬಿಡುಗಡೆ ಮಾಡಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ವಿಲ್ಸಲ್ ವಿಲ್ಸನ್ ಗಾರ್ಡನ್ನ ನಾಗ ಬೆತ್ತನಗೆರೆ ಶಂಕರ ರೌಡಿ ಶೀಟರ್ ಉಪ್ಪಿ ಮುಂತಾದವರ ಹೆಸರುಗಳು ಕೂಡ ಈ ಒಂದು ಏನು ಬಿಡುಗಡೆಯ ಪಟ್ಟಿಯಲ್ಲಿ ಇದಾವೆ ಪೋಸ್ಟರ್ ಮೂಲಕ ಇವರೆಲ್ಲ ಬಿಜೆಪಿಯ ಮುಂದಿನ ಚುನಾವಣೆಯ ಅಭ್ಯರ್ಥಿಗಳು ಅನ್ನೋದು ಕಾಂಗ್ರೆಸ್ನ ಟೀಕೆ ಮತ್ತೆ ವ್ಯಂಗ್ಯ ಸೊ ಇದಕ್ಕೆ ತಕ್ಕಂತೆ ಬಿಜೆಪಿ ಕೂಡ ಕೌಂಟರ್ ಕೊಟ್ಟಿದೆ ಅವರು ಕೂಡ ಟ್ವೀಟ್ ಮಾಡಿದರೆ ಕಾಂಗ್ರೆಸ್ ವಿರುದ್ಧ ರೌಡಿಗಳ ಕಿಂಗ್ ಕೊತ್ವಲನ ಚಹಾಲೋಟ ಎತ್ತಾ ಇದ್ದ ಪುಡಿ ರೌಡಿ ಡಿ ಕೆ ಶಿವಕುಮಾರ್ಗೆ ಟ್ಯಾಗ್ ಮಾಡಿದ್ದಾರೆ ಅವರನ್ನು ಅವರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿರೋ ಕಾಂಗ್ರೆಸ್ಗೆ ಬಿ ಜೆ ಬಗ್ಗೆ ಮಾತನಾಡೋ ನೈತಿಕತೆ ಇದೆಯಾ ಅನ್ನೋದನ್ನ ಪ್ರಶ್ನೆ ಮಾಡಿಕೊಳ್ಳಿ ಅಧ್ಯಕ್ಷರಿಂದ ಆರಂಭವಾದ ಇವರ ಒಂದು ಕ್ರೂರ ನಾಯಕರ ಪಟ್ಟಿ ಮೊನ್ನೆ ಮೊನ್ನೆ ಬಾರಲ್ಲಿ ಅಮಾಯಕರಿಗೆ ಒಡೆದ ಮರಿ ರೌಡಿ ನಲ್ಪಾಡ್ನ ಕೂಡ ಟ್ಯಾಕ್ ಮಾಡಿದ್ದಾರೆ ಅವ್ರವರೆಗೂ ಇದೆ ಅಂತ ಜೊತೆಗೆ ಇನ್ನು ಕುಖ್ಯಾತ ರೌಡಿ ಆ ಕೊಲೆ ವಿನಯ್ ಕುಲಕರ್ಣಿ ಹೆಸರು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಜೊತೆಗೆ ನಲ್ಪಾಡ್ಗೆ ಭಯ ಇಲ್ವಾ ಕೆ ಎ ಜಾರ್ಜ್ನ ಸಾವಿಗೆ ಕಾರಣ ಎಂದು ಜೀವ ಬಿಟ್ಟ ಜಿ ಗಣಪತಿ ಅಲ್ಲ ಗಣಪತಿ ಗಣಪತಿ ನೆನಪಿಲ್ವಾ ಅನ್ನೋ ಒಂದು ಟ್ವೀಟ್ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಆಮೇಲೆ ಜಮೀರ್ ಅಹಮದ್ ದರೋಡೆ ಪ್ರಕರಣದಲ್ಲಿ ವಾರಂಟ್ ಕೂಡ ಇತ್ತು ಹೀಗೆ ಕಾಂಗ್ರೆಸ್ ಅವ್ರದ್ದು ಕೂಡ ಈಗ ಅಟ್ ಪ್ರೆಸೆಂಟ್ ರಾಜಕಾರಣದಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ ನಾಯಕರನ್ನ ಟ್ವೀಟ್ ಮಾಡಿದರೆ ಬಿಜೆಪಿಯವರು ಶಿವ ನಾವು ಕಳೆದ ಒಂದು ವಾರದ ನೋಡ್ತಾ ಇದ್ವಿ ರೌಡಿ ರಾಜಕಾರಣ ಚಾಮರಾಜಪೇಟೆಯಲ್ಲಿ ಸೈಲೆಂಟ್ ಇರೋ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅಲ್ಲಿ ವೇದಿಕೆಯನ್ನು ಹಂಚ್ಕೊಂಡಿದ್ರು ಎಂ ಪಿ ತೇಜಸ್ವರ್ಯ ಆಮೇಲೆ ಪಿ ಸಿ ಮೋಹನ್ ಎಮ್ ಎಲ್ ಎ ಉದಯ್ ಗರುಡಚಾರ್ ಆಮೇಲೆ ಬಿ ಜೆ ಪಿಯ ನಗರ ಸಿಟಿ ಅಧ್ಯಕ್ಷ ಎನ್ ಆರ್ ರಮೇಶ್ ಎಲ್ಲರೂ ಕೂಡ ಏನು ವೇದಿಕೆ ಹಂಚ್ಕೊಂಡ ನಂತರ ಶುರುವಾಯಿತು ರೌಡಿ ಪಾಲಿಟಿಕ್ಸ್ ಅದಾದಮೇಲೆ ಮಂಡ್ಯದಲ್ಲಿ ರೌಡಿ ಹೀಟ್ರ್ ಹಿಂದೆ ಆಗಿದ್ದರು ಈಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಫೈಟರ್ ರವಿ ಆಮೇಲೆ ಮೈಸೂರಲ್ಲೂ ಕೂಡ ಪ್ರತಾಪ್ ಸಿಂಹ ಅವರ ನೃತ್ಯದಲ್ಲಿ ಒಬ್ಬರು ಅವರು ಜಾಯ್ನ್ ಆದರು ಸೊ ಒಂದೊಂದು ದಿನ ಒಂದೊಂದು ಹೇಳಿಕೆ ಒಬ್ಬೊಬ್ಬರ ಮಾಜಿ ರೌಡಿ ಶೀಟ್ರ್ ಜಾಯ್ನ್ ಆಗ್ತಾ ಇದ್ದಾರೆ ಬಿಜೆಪಿಗೆ ಅಧ್ಯಕ್ಷರು ನೋಡಿದ್ರೆ ಯಾವುದೇ ಕಾರಣಕ್ಕೂ ಸೇರಿಸ್ಕೊಡಲ್ಲ ಅನ್ನೋ ಒಂದು ಮಾತು ಅದನ್ನ ಸಿಎಂ ಕೂಡ ಒಂದು ಎಡವಟ್ಟು ಹೇಳಿಕೆಯನ್ನು ಕೊಟ್ಟು ಮತ್ತೆ ಅದನ್ನ ಸರಿ ಮಾಡ್ಕೊಂಡಿದ್ರು ಸಿ ಎಂ ಬಸವರಾಜ್ ಬೊಮ್ಮಾಯಿ ಏನಪ್ಪಾ ಅಂದ್ರೆ ಕಾಂಗ್ರೆಸ್ನಲ್ಲಿ ರೌಡಿ ಶೀಟ್ ಇಲ್ವಾ ಕಾಂಗ್ರೆಸ್ನಲ್ಲಿ ರೌಡಿ ಶೀಟ್ ಇದೆ ನಮ್ಮಲ್ಲೂ ಇದಾರಪ್ಪ ಅನ್ನೋ ರೀತಿಯಾಗಿ ಸಿಎಂ ಬೊಮ್ಮಾಯಿ ಮಾತನಾಡಿದ್ರು ಅದು ಮಾತಾಡೋ ವಿವಾದ ಆದ ತಕ್ಷಣ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ರು ನಾನು ಯಾರೋ ಪತ್ರಕರ್ತ ಪ್ರಶ್ನೆ ಕೇಳಿದ್ರು ಅದಕ್ಕೆ ಮಾತ್ರ ಆನ್ಸರ್ ಮಾಡಿದೆ ಅಂತ ಅಂದರೆ ಧೈರ್ಯವಾಗಿ ಹೇಳ್ತಾ ಇಲ್ಲ ಯಾರೂ ಹೌದು ನಾವು ಸೇರ್ಸ್ಕೊಂಡು ತಪ್ಪೇನು ಅಂತ ಮತ್ತೊಂದು ಕಡೆ ತೇಪೆ ಹಚ್ಚ ಕೆಲಸ ಅಧ್ಯಕ್ಷ ಹೇಳ್ತಾರೆ ಯಾವುದೇ ಕಾರಣಕ್ಕ ರೌಡಿಗಳಿಗೆ ನಾವು ಅವಕಾಶ ಕೊಡಲ್ಲ ಅಂತ ಪ್ರತಾಪ್ ಸಿಂಹ ಹೇಳ್ತಾ ಇದ್ರೆ ಇವತ್ತು ನೆಕ್ಸ್ಟ್ ಬರುತ್ತೆ ಸುದ್ದಿ ಏನು ಮೋದಿ ಸರ್ಕಾರದಲ್ಲಿ ರೌಡಿಗಳು ಕೂಡ ಮನ ಪರಿವರ್ತನೆ ಆಗ್ತಾ ಇದೆ ಅವರು ಒಳ್ಳೆಯ ಭಯೋತ್ಪಾದನೆ ಬಿಡ್ತಾ ಇಲ್ಲ ಮೋದಿ ಇನ್ನು ರೌಡಿಗಳು ಬಿಡ್ತಾರಾ ಅಂತ ಸೊ ಬಿಜೆಪಿ ಸ್ಟ್ಯಾಂಡ್ ಏನು ಅಂತ ಬಿಜೆಪಿ ಅಧ್ಯಕ್ಷರಂದ್ರಿ ನಳಿನ್ ಕುಮಾರ್ ಕಟೀಲ್ ಇನ್ನು ಅವ್ರೆ ತನ್ನ ಪಕ್ಷದಲ್ಲಿ ಆ ಕಾರ್ಯಕ್ರಮದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಯುವ ಮೋರ್ಚಾ ರಾಷ್ಟ್ರಾಧ್ಯಕ್ಷ ಬೆಂಗಳೂರು ಕೇಂದ್ರ ಅಂತ ಒಂದು ಲೋಕಸಭಾ ಕ್ಷೇತ್ರ ಇದೆ ಅದಕ್ಕೊಬ್ಬ ಸಂಸದ ಪಿ ಸಿ ಮೋಹನ್ ಅಂತವ್ರೆ ಚಿಕ್ಕಪೇಟೆ ಅಂತ ಒಂದು ವಿಧಾನಸಭಾ ಕ್ಷೇತ್ರ ಇದೆ ಅದಕ್ಕೆ ಉದಯ್ ಗಡಾಚಾರ ಅಂತ ಬಿಜೆಪಿ ಎಂ ಎಲ್ ಎದು ಅವರೆಲ್ಲ ಅವರೇ ಅಂತ ನಳಿನ್ ಕುಮಾರ್ ಗೊತ್ತೋ ಗೊತ್ತಿರುವ ಗೊತ್ತಿಲ್ಲ ಅವರೆಲ್ಲ ಸೇರ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ರು ರಾಷ್ಟ್ರೋತ್ಥಾನ ಅಂತ ರಕ್ತ ನಿಧಿ ರಕ್ತದಾನ ಕಾರ್ಯಕ್ರಮ ಕಾರ್ಯಕ್ರಮ ಆಯ್ತು ಅವರೆಲ್ಲ ಅವ್ರ ಅವರೇ ಅಂತ ನೆನಪಿದೆಯೋ ಅಲ್ವ ಕಟೀಲ್ ನನ್ಗೆ ಗೊತ್ತಿಲ್ಲ ನಳಿನ್ ಕುಮಾರ್ ಕಟೀಲ್ ಒಬ್ಬ ಅಧ್ಯಕ್ಷ ಆಗಿ ಹೆಂಗ್ ಮಾತಾಡಬೇಕು ಅನ್ನೋ ಪರಿಜ್ಞಾನವೂ ಅವ್ರಿಗಿಲ್ಲ ಇಲ್ಲ ಯಾಕೆಂದ್ರೆ ಅಧ್ಯಕ್ಷ ಅಂದ್ರೆ ಚಾಲಾಕಿ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಚಾಲಾಕಿ ಜೆ ಡಿ ಎಸ್ ಅಧ್ಯಕ್ಷ ಪವರ್ಫುಲ್ ಅಲ್ಲ ಅಂತ ಒಳ್ಳೆ ಭಾಷಣಗಾರ ಬಟ್ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಯಾವುದಕ್ಕೂ ಬೇಡವಾದಂತ ಗಿರಾಕಿ ಅಂತ ಯಾವುದೇ ಡೌಟ್ ಇಲ್ಲ ಎರಡನೇ ವಿಚಾರ ರೌಡಿ ರಾಜಕಾರಣ ಚರ್ಚೆ ಆಗ್ತಿದೆಯಲ್ಲ ಈ ರೌಡಿ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಿಜೆಪಿಗೆ ಕಾಂಗ್ರೆಸ್ಗೆ ಸ್ವಲ್ಪ ಜೆಡಿಎಸ್ವ್ರಿಗೆ ಯಾವುದೇ ರೀತಿಯ ಅರ್ಹತೆ ಯೋಗ್ಯತೆ ಇಲ್ಲ ನೈತಿಕತೆ ಇಲ್ಲ ನೈತಿಕತೆ ಇಲ್ಲ ಅವ್ರಿಗೆ ಯಾವ ಮುಖ ಇಟ್ಕೊಂಡು ಹಂಗೆ ಮಾತಾಡೋದಾದ್ರೆ ರಾಜ್ಯದಲ್ಲಿ ಆಮ್ ಆದ್ಮಿ ಪಕ್ಷದವರು ಕರ್ನಾಟಕ ರಾಷ್ಟ್ರ ಸಮಿತಿಯವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಬಹುದು ಅವ್ರಿಗೆ ಅರ್ಹತೆ ಯೋಗ್ಯತೆ ಎಲ್ಲ ಐತೆ ಆಮ್ ಆದ್ಮಿ ಪಕ್ಷದಕ್ಕೆ ಮತ್ತೆ ಕರ್ನಾಟಕ ರಾಷ್ಟ್ರ ಸಮಿತಿಯವರಿಗೆ ಆದ್ರೆ ಬಿಜೆಪಿಯವ್ರಿಗೆ ಕಾಂಗ್ರೆಸ್ನವ್ರಿಗೆ ಜೆ ಡಿ ಎಸ್ ನ ಸ್ವಲ್ಪ ಮಂದಿಗೆ ರೌಡಿ ರಾಜಕಾರಣದ ಬಗ್ಗೆ ಮಾತನಾಡುವಂತ ಯಾವುದೇ ರೀತಿಯ ನೈತಿಕತೆ ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಯಾರು ಡಿ ಕೆ ಕೆಮಾರ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಯಾರು ಪರಿಷತ್ನ ವಿಪಕ್ಷ ನಾಯಕ ಯಾರು ಬಿ ಕೆ ಹರಿಪ್ರಸಾದ್ ಹರಿಪ್ರಸಾದ್ ಮಾಜಿ ಸಚಿವ ಬರೋದು ವಿನಯ್ ಕುಲಕರ್ಣಿ ಅಂತ ಯಾವ ಪಾರ್ಟಿ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಬಿಜೆಪಿಯವರು ಕಾಂಗ್ರೆಸ್ ಈಗ ಡಿ ಕೆ ಶಿವಕುಮಾರ್ ಮನ ಲೈಕ್ ಹರಿಪ್ರಸಾದ್ ಡಿ ಕೆ ಶಿವಕುಮಾರ್ ಆದಿಯಾಗಿ ನಲ್ಪಾಡ್ ಆಗ್ಲೇ ವಿಧಾನಸೌಧ ಮೆಟ್ಲತ್ತಿರೋರಿಗೆಲ್ಲ ಮನ ಪರಿವರ್ತನೆ ಆಗಕ್ಕೆ ಅವಕಾಶ ಐತೆ ಅನ್ನೋದಾದ್ರೆ ಈಗ ಫೈಟರ್ ರವಿ ಹೇಳಿದ್ರಿ ಫೈಟರ್ ರವಿ ಕೊಲೆ ಒಡೆದಾಕ್ಬಿಟ್ಟು ಯಾರನ್ನೋ ಇದು ಬಂದಿಲ್ಲ ಬುಕ್ಕಿ ಕ್ರಿಕೆಟ್ ಬುಕ್ಕಿಂಗ್ ಎಸ್ ಕೊಲೆ ಗಿಲೇ ಮಡುಗಿಡ್ರ ಮಾಡಲಿಲ್ಲ ಫೈಟರ್ ರವಿ ಕೆಲವರು ಯಾವ್ಯಾವ್ದೋ ಕಾರಣಕ್ಕೆ ದ್ವೇಷಕ್ಕೆ ಅವ್ರ ಮೇಲೆ ರೌಡಿ ರೈತರ ಮೇಲೆ ರೌಡಿ ಶೀಟ್ ಹಾಕಿ ಹಾಕ್ತಾರೆ ಸರ್ ರೌಡಿ ಶೆಟ್ಟ್ರಿ ಸಾವಿರದ ತೊಂಬತ್ತರಲ್ಲಿ ನನ್ನನ್ನ ಸಮಾಜಘಾತುಕ ಸಮಾಜದಲ್ಲಿ ವಿಧ್ವಂಸ ಸೃಷ್ಟಿಸುವಂತ ಕ್ರಿಮಿನಲ್ ಅಂತ ನಮ್ಮ ಕೇಸ್ ಹಾಕಿದ್ರು ಇವತ್ ನಾನೇನಾಗಿದ್ದೀನಿ ನೀವು ರೌಡಿ ರಾಜಕಾರಣ ನಿರಾಕರಿಸದೇ ಆದ್ರೆ ಇವತ್ತೇ ಡಿ ಕೆ ಶಿವಕುಮಾರ್ ನಲಪಾಡ್ ವಿನಯ್ ಕುಲಕರ್ಣಿ ಆದಿಯಾಗಿ ಯಾರ್ಯಾರು ಕಾಂಗ್ರೆಸ್ ನಾಯಕರು ರೌಡಿ ಶೀಟರ್ ಇದ್ರು ಅವರೆಲ್ಲ ಮನೆಗೆ ಹೋಗ್ಬೇಕು ಬಿಜೆಪಿ ತಪ್ಪು ಮಾಡಿಲ್ಲ ಅಂತಲ್ಲ ಬಿಜೆಪಿ ನಾಯಕರು ಅವ್ರು ಹೇಳಿದ್ರಲ್ಲ ಕುಂಡಲಿ ಪಂಡಲಿ ನೋಡ್ಕೊಂಡ್ ತಳಕೆ ಅಂತ ಈ ಪ್ರತಾಪ್ ಸಿಂಹ ಅವ್ರ ಟಿಕೆಟ್ ಹೆಂಗ್ ಕೊಟ್ರಂತೆ ಮೈಸೂರಲ್ಲಿ ಪ್ರತಾಪ್ ಸಿಂಹ್ ಎಷ್ಟು ಮೋದಿ ಪರವಾಗಿ ಆರ್ಟಿಕಲ್ ಬರೆದಿದ್ರು ಪ್ರತಾಪ್ ಸಿಂಹ ಅವ್ರ ಎಷ್ಟು ಬಿಜೆಪಿ ಪರವಾಗಿ ಬರೆದಿದ್ರು ಇವೆಲ್ಲ ಕೌಂಟ್ ಇರ್ತಾನೆ ಬಂದಿದ್ದು ಕುಂಡಲಿ ಪಂಡಲಿ ಆರ್ಟಿಕಲ್ ಎಲ್ಲ ನೋಡಿದ್ರಲ್ಲ ಅವರು ಪ್ರತಾಪ್ ಸಿಂಹ ಮೈಸೂರು ಲೋಕಸಭಾ ಟಿಕೆಟ್ ಕೊಟ್ಟಿದ್ದು ಹೌದು ಅಲ್ವಾ ಪಾರ್ಟಿಕ್ಸ್ ಸೇರ್ಸ್ಕೋಬೇಕಲ್ಲ ಗೊತ್ತಾಗಂಗಿಲ್ವಾ ಗೊತ್ತಾಗ್ಲೇಬೇಕು ತಿಳ್ಕೊಳ್ಳಬೇಕು ಹಾಗಾಗಿ ಈ ರೌಡಿ ರಾಜಕಾರಣದ ಬಗ್ಗೆ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಜೆಡಿಎಸ್ ಆಗ್ಲಿ ಮಾತಾಡುವ ನೈತಿಕತೆಯನ್ನು ಕಳೆದುಕೊಂಡಿದ್ದಾರೆ ನೋಡೋದೇ ಆದ್ರೆ ಅದೊಡ್ ಕಾರ್ಯಕ್ರಮ ಮಾಡೋರೆ ಕಟೀಲ್ ಕೇಳಿದಾಗ ಅಧ್ಯಕ್ಷ ಕಟೀಲ್ ನ ರಾಜ್ಯಾಧ್ಯಕ್ಷ ಹೆಸರಿಗೆ ಹಾಕೋರ ರಾಜ್ಯಾಧ್ಯಕ್ಷ ಏನ್ ಮಾಡ್ತವ್ರ ಅವರು ಜಮೀರ್ ಅಹಮದ್ ಖಾನ್ ವಿರುದ್ಧ ಅಂಗಾರ ರೌಡಿ ಅವರು ಆಗಲ್ಲ ಬಟ್ ನಳಿನ್ ಕುಮಾರ್ ಕಟೀಲ್ ಬಂದು ನಿಂತ್ಕೊಂಡು ಚಾಮರಾಜಪೇಟೆಯಲ್ಲಿ ಇದೇ ಜಮೀರ್ ಅಹಮದ್ ಖಾನ್ ನ ಫೇಸ್ ಮಾಡೋ ತಾಕತ್ತಿದ್ಯಾ ನಳಿನ್ ಕುಮಾರ್ ಕಟೀಲ್ಗೆ ಯಾವುದೇ ಕಾರಣಕ್ಕೂ ಆಗಲ್ಲ ಬೇಡ ಕ್ಲಿಂಗ್ ಕೃಷ್ಣಪ್ಪ ಹಂಗ ಬಿಜೆಪಿ ಎಲ್ಲ ಇರ್ತಕ್ಕಂತ ನೂರ ಇಪ್ಪತ್ತು ಶಾಸಕರೆಲ್ಲ ಕ್ಲಿಂಗ್ ಕೃಷ್ಣಪ್ಪನ ಯಾವ್ದೇ ಕ್ರಿಮಿನಲ್ ಹಿನ್ನೆಲೆ ಇಲ್ವಾ ಓಕೆ ಹಾಳಾಗೋಗ್ಲಿ ಇದ್ರು ಒಂದ್ ಕತೆ ಬೇಡ ರೌಡಿ ಶೀಟ್ರು ಸುನಿಲ್ ಬೇಡ ಅಪ್ಪ ಶಾಮರಾಜ್ ಪೇಟೆಲ್ ಬಿಜೆಪಿ ಕ್ಯಾಂಡಿಡೇಟ್ ಬೇಕು ಚಾ ಜಮೀರ್ ಸೋಲ್ಸಕ್ಕೆ ಇವ್ರು ರಾಜ್ಯಾಧ್ಯಕ್ಷ ಆಗಿರೋ ಇನ್ನೂರ ಇಪ್ಪತ್ತನೇ ಕೆಲ್ಲರ ನಿಲ್ಬೋದು ಬಂದ್ ನಿಂತ್ ಕಳ್ಳಿ ಕುಮಾರ್ ಕಟೀಲ್ ಚಾಮರಾಜ್ ಪೇಟೆಗೆ ರಾಜಕಾರಣ ಅಷ್ಟೇ ಕಾಂಗ್ರೆಸ್ ಅವರು ಡಿ ಕೆ ಟಿಕೆಟ್ ಕೊಟ್ಟಿರೋದು ಬಿ ಕೆ ಹರಿ ಪ್ರಸಾದ್ ಟಿಕೆಟ್ ಆಗ್ಬೋದು ಇವೆಲ್ಲ ಮಾಡ್ಕೊಂಡ್ಬಂದಿರೋದು ರಾಜಕೀಯ ಅವರೆಲ್ಲ ಒಳ್ಳೆಯವರಲ್ವಾ ಹಂಗಾರೆ ಇವತ್ತು ಅವ್ರು ರೌಡಿಗಳ ಕಾಂಗ್ರೆಸ್ ಅವ್ರ ಪ್ರಶ್ನೆ ರಾಜಕೀಯ ರಾಜಕಾರಣ ಬೇರೆ ಅವ್ರು ಹೇಳ್ತಿರೋ ಪ್ರಶ್ನೆ ಅಂದ್ರೆ ಈಗ ಇದೇ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಬೆಂಗಳೂರಲ್ಲಿ ಒಂದು ರೈಡ್ ಆಗುತ್ತೆ ಪೊಲೀಸ್ ರೈಡ್ ಮಾಡ್ತಾರೆ ರೌಡಿ ಶೀಟರ್ಸ್ ರೌಡಿಗಳ ಮನೆಯಲ್ಲಿ ರೈಡ್ ಮಾಡ್ತಾರೆ ಅವಾಗ ಇದೇ ಸೈಲೆನ್ಸ್ ಮನೆ ಮೇಲೆ ರೈಡ್ ಆಗುತ್ತೆ ಇರೋದಿಲ್ಲ ಅವ್ರ ವಿರುದ್ಧ ಸರ್ಚ್ ವಾರಂಟ್ ಇರುತ್ತೆ ಸೊ ಸರ್ಚ್ ವಾರಂಟ್ ಇದ್ರು ಕೂಡ ಬಿಜೆಪಿ ಕಣ್ಣಿಗೆ ಕಾಣಿಸಿಲ್ವಾ ಯಾಕೆ ಅರೆಸ್ಟ್ ಮಾಡಿಲ್ಲ ಅವ್ರನ್ನ ಸೊ ಬಿಜೆಪಿ ಪಾಲ್ಗೊಂಡಿದ್ರು ಅಂದ್ರೆ ಬಿಜೆಪಿ ಶ್ರೀರಕ್ಷೆ ಅವ್ರಿಗೆ ಇದೆ ಪೊಲೀಸರ ಸರ್ಚ್ ವಾರಂಟ್ ಇದೆ ಸುನಿ ಸೈಲೆಂಟ್ ಸುಲ್ಗೆ ಬಿಜೆಪಿ ಶ್ರೀರಕ್ಷ ಇದೆ ಗೊತ್ತು ಓಪನ್ ಸೀಕ್ರೆಟ್ ಇವ್ರ ಹಿಂದೆ ಏನೆಲ್ಲ ಬರೀ ನೀಟಾಗಿ ರೌಡಿಗಳನ್ನೆಲ್ಲ ಒದ್ದು ಒಳಗಡೆ ಹಾಕೊಂಡು ಪುಣ್ಯಾತ್ಮ ಮಾತ್ರ ಉರಲ್ ಬಿಟ್ಟಿದ್ರ ಹ್ಮ್ ನನ್ನ ಈ ರೌಡಿ ರಾಜಕಾರಣ ಹೌದು ಮನ ಪರಿವರ್ತನೆ ಒಂದು ಅವಕಾಶ ಕೊಡಲ್ವೇ ಕೊಡ್ಲಿ ಬಿಡಿ ಫೈಟರ್ ರವಿ ಬುಕ್ಕಿ ಆಗಿದೆ ಊರಿಗೆ ಹೋಗ್ಬಿಟ್ಟು ನಾಗ್ಲಾದ ಬೋರ್ವೆಲ್ ಬಡಿಸೋದು ರೋಡ್ ರೆಡಿ ಮಾಡೋದು ಮೋರಿ ರೆಡಿ ಮಾಡೋದು ಫೈಟರ್ ರವಿ ಬೇಡ ಇವ್ರೆ ಉಳಿದೋ ರೌಡಿ ಶೀಟರ್ ಅಲ್ಲಿರೋ ರಾಜಕಾರಣಿಗಳು ಯಾಕೆ ಮಾಡ್ಲಿಲ್ಲ ಹಂಗಾರೆ ಊರು ದಾರ ಮಾಡಲಿಲ್ಲ ಅಂದ್ರೆ ಏನೋ ಕೆಲಸ ಮಾಡಲಿಲ್ಲ ಒಂದಷ್ಟ ಅಲ್ವಾ ಹಾಗಾಗಿ ಈ ರೌಡಿ ರಾಜಕಾರಣ ಚರ್ಚೆಗಷ್ಟೇ ಸೀಮಿತ ಈ ಇದೇ ರೌಡಿ ಹಿನ್ನೆಲೆ ಇರೋ ರಾಜಕಾರಣಕ್ಕೆ ಬರೋದು ಬೇಡ ಅನ್ನೋದೇ ಆಗಿದ್ರೆ ಡಿ ಕೆ ಶಿವಕುಮಾರ್ ಬಿ ಕೆ ಹರಿಪ್ರಸಾದ್ ಅದ್ಯಾಗ ಯಾರು ಕೂಡ ಬರಂಗಿರ್ಲಿಲ್ಲ ರಾಜಕಾರಣಕ್ಕೆ ಹಾಗಾಗಿ ಬಂದಿವ್ರು ಸರಿ ಹೋಗೋರ್ ಅವರು ಸರಿ ಹೋಗ್ಬೋದು ಒಂದಷ್ಟೇ ಎರಡನೇ ಮಾತು ನಮ್ಮ ಪಾರ್ಟಿ ರೌಡಿಗಳನ್ನ ಸೇರಿಸಿಕೊಳ್ಳುವುದಿಲ್ಲ ವಿರೋಧ ಇದೆ ರೌಡಿ ವಜಾ ಮಾಡಿ ಪಕ್ಷದಿಂದ ಉಚ್ಚಾಟನೆ ಮಾಡಿ ಪಿಸಿ ಮೋಹನ್ ಉದಯ ಮತ್ತೆ ತೇಜಸ್ವಿ ಸೂರ್ಯನ ಕೇಳಿ ಅವ್ರ ಹತ್ರ ಯಾಕೆ ಹೋಗಿದ್ರಿ ಅಂತ ರಾಷ್ಟ್ರೋತ್ಥಾನ ಪರಿಷತ್ ಕಂ ಕೊಡಿ ರೌಡಿ ಕಟ್ಕೊಂಡು ಆರ್ ಎಸ್ ಎಸ್ನವ್ರು ಯಾಕೆ ರಾಜಕೀಯ ಮಾಡ್ತಿದೀನಿ ಕೇಳಿ ಹಿಂಗ ಅವ್ರನ್ನ ಕಟೀಲ್ಗೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾರ್ಯಾರು ಯಾವ್ಯಾವ ಶಾಸಕರು ಅಂತ ಗೊತ್ತಿಲ್ಲ ನಳಿನ್ ಕುಮಾರ್ ಕಟೀಲ್ಗೆ ನಾನು ಇವತ್ತು ಚಾಲೆಂಜ್ ಮಾಡ್ತೀನಿ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ನಿಂತ್ಕೊಂಡು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದ ಹೆಸರಲ್ಲಿ ಅವ್ರ ಪಾರ್ಟಿ ಶಾಸಕರು ಅಂತ ಅವರು ಅಂತ ಹೇಳ್ಬಿಡ್ತಾರ ನಾನು ಸವಾಲು ಆಗ್ತೀನಿ ಕಟೀಲ್ಗೆ ಕಟೀಲ್ ಸೀರಿಯಸ್ ಆಗಿ ತಗೊಳ್ಳೋದಿಂಗೇನಿಲ್ಲ ರಾಜಕಾರಣದಲ್ಲಿ ಯಾಕೆಂದ್ರೆ ಅವ್ರದೇ ಪಕ್ಷದವರು ಕಾರ್ಯಕ್ರಮ ಮಾಡಿದ್ರು ಕೂಡ ಅದೇನು ಯತ್ನ ಅಂತ ಕೇಳಿಕೊಳ್ಳದೆ ಸ್ಟೇಟ್ಮೆಂಟ್ ಕೊಡುವಂತ ನಾಯಕ ಕಟೀಲ್ ಇವರೆಲ್ಲ ಅನ್ಫಿಟ್ಗಳನ್ನೋದ್ರೆ ಕಟೀಲ್ ಚಾಮರಾಜಪೇಟೆಯಲ್ಲಿ ನಿಂತ್ಕೊಂಡು ಚುನಾವಣೆ ಮಾಡಲಿ ಇರೋ ರೌಡಿ ರಾಜಕಾರಣದ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರು ಜನಕ ಯಾವ್ದೇ ನೈತಿಕತೆ ಇಲ್ಲ ರೌಡಿಗಳೆಲ್ಲ ನಮಗೂ ಅದೇ ಇಷ್ಟ ನಮಗೂ ಅದೇ ಬೇಕಾಗಿರೋದು ಇವರೆಲ್ಲ ನಮ್ಗೆ ಗಣ್ಯ ಹೊರ ಹಾಳಾಯ್ತದಲ್ಲ ಅಲ್ಲ ಮೈಸೂರಲ್ಲಿ ನನಗೂ ಒಂದು ಅವಕಾಶ ಕೊಡಿ ಅಂತ ನಾನು ರೌಡಿ ಶೀಟ್ರ ಬಿಜೆಪಿ ಅವಕಾಶ ಕೊಡಿ ಅಂತ ಹಾಗಾಗಿ ಅವ್ರ ಅವ್ರ ತಾಕತ್ತು ಮೇಲೆ ರಾಜಕೀಯ ಮಾಡ್ತಾರೆ ರೌಡಿ ಶೀಟರ್ ಅಂದಾಗ ಹೇಳುವುದಲ್ಲ ಬೇರೆ ಬೇರೆ ಕಾರಣ ಕೊಲೆ ಕೆ ಪ್ರಕರಣದಲ್ಲಿ ಸಿಬಿಐ ಜಿಲ್ಲೆಯಿಂದ ಆಚೆ ಹಾಕಿಲ್ವಾ ವಿನಯ್ ಕುಲಕರ್ಣಿ ಅವ್ರನ್ನ ಕರ್ನಾಟಕದಲ್ಲೂ ಕೂಡ ಸುಮಾರು ಮೇಲೆ ಡಿ ಕೆ ಶಿವಕುಮಾರ್ ಇದೇ ನಲ್ಪಾಡ್ನ ಹಟ್ಟ ಹಾಡಬಿಟ್ಟು ಅಧ್ಯಕ್ಷರು ಮಾಡ್ತಾರೆ ಅವೆಲ್ಲ ವೈಟೇಜ್ ಅಂತಾರೆ ಅವ್ರ ಕೇಸ್ ಹೌದು ಅಲ್ವಾ ಹಾಸ್ಯಾಸ್ಪದ ಸಿದ್ದರಾಮಯ್ಯ ಮಾತಾಡಲಿ ರೌಡಿ ರಾಜಕಾರಣದ ಬಗ್ಗೆ ಅಪ್ರಿಶಿಯೇಟ್ ಸಿದ್ದರಾಮಯ್ಯ ಅವ್ರನ್ನ ಯಾರ್ ಮಾತಾಡ್ಬೇಕು ಯಾರು ಮಾತಾಡ್ತಾರ ಕೆ ಶಿವಕುಮಾರ್ ನಲಪಾಡ್ ಆದಿಯಾಗಿ ವಿನಯ್ ಕುಲಕರ್ಣಿ ರೌಡಿ ರಾಜಕಾರಣದ ಬಗ್ಗೆ ಮಾತಾಡುವಂತ ಯಾವುದೇ ರೀತಿಯ ನೈತಿಕತೆ ಇಲ್ಲ ಸಿದ್ದರಾಮಯ್ಯ ಕರೆಕ್ಟ್ ಮಾತಾಡ್ತವ್ರೆ ಅಂತ ಹಾಗಾಗಿ ರೌಡಿ ರಾಜಕಾರಣ ಅವರವರ ಮೂಗಿನೇರಕ್ಕೆ ಅಲ್ವಾ ಹಿಂದೆ ಭೂಗತ ಪಾತ್ರಿಗಳು ನಿಂತ್ಕೊಂಡು ರಾಜಕಾರಣ ಯಾವ ಪಾರ್ಟಿ ಯಾರು ಬೆಳಸಿದ್ ಯಾರು ಯಾರು ಹಾಗಾಗಿ ಜನಗಳನ್ನ ಬಕ್ರಾ ಮಾಡ್ತಾವ್ರೆ ಜನ ನೋಡ್ತಾವ್ರೆ ಕಾಂಗ್ರೆಸ್ನವ್ರೇನ್ ಡ್ರಾಮಾ ಮಾಡ್ತಾರೆ ಬಿಜೆಪಿಯವ್ರೇನ್ ಡ್ರಾಮಾ ಮಾಡ್ತಾವ್ರೆ ಇನ್ನೊಬ್ರು ಏನ್ ಮಾಡ್ತಾವ್ರೆ ಅಂತ ಹಾಗಾಗಿ ಎಲ್ಲರ ಬಂಡವಾಳ ಬಂಡವಾಳವನ್ನ ಸರಿ ಹಾಗಾದ್ರೆ ಒಂದು ಪ್ರಶ್ನೆ ಸಣ್ಣ ಪ್ರಶ್ನೆ ಏನು ಗೊತ್ತಾ ಓಕೆನಪ್ಪ ನಾವು ರೆಡಿಗಳು ನಾವು ನಾವು ಓಕೆ ಬಿಜೆಪಿ ನಾವು ನಮ್ದು ಧರ್ಮ ನಮ್ದು ಸಿದ್ಧಾಂತ ನಮ್ದು ತತ್ವ ನಮ್ದು ಹಿಂದುತ್ವ ಅಜೆಂಡಾ ನಾವು ಸಚ್ಚರಿತ್ರರ ಪಾರ್ಟಿ ನಮ್ದು ಸುಸಂಸ್ಕೃತರ ಪಾರ್ಟಿ ಯಾವಾಗ ಕೇಳ್ಕೊಬೇಕು ಯಾವಾಗ ಹೇಳ್ಕೊಂಡ್ರ ಎಲ್ಲಾ ಹೇಳ್ತಾರ ಯಾಕೆ ಹೇಳಿಲ್ಲ ದಿನಾ ಹೇಳ್ತಾರ ಅದನ್ನ ನಮ್ದು ಕೂಡ ಕಾಂಗ್ರೆಸ್ ತರದ್ ಪಾರ್ಟಿನ ಯಾಕಂದ್ರೆ ಅವ್ರು ಹೇಳಿ ಹಂಗೇ ಇದೇ ಕಾಂಗ್ರೆಸ್ ಅವರು ಅವ್ರ ಆಳ್ಕೆಯಲ್ಲಿ ಆಗಿಲ್ವಾ ಭ್ರಷ್ಟಾಚಾರ ಅವ್ರ ಆಳ್ಕೆಯಲ್ಲಿ ಅವರಲ್ಲಿ ಕಾಂಗ್ರೆಸ್ ಅಲ್ಲಿ ರೌಡಿರ್ಲಿಲ್ವಾ ಓಕೆ ಕಾಂಗ್ರೆಸ್ ಅಲ್ಲಿ ರೌಡಿರ್ಲಿದ್ರು ಅದಕ್ಕೆ ಹಾಳಾಗೋಗಿ ದೇಶದ ಪಾರ್ಟಿ ಯಾವ ಗತಿ ಬಂದಿದೆ ಭ್ರಷ್ಟಾಚಾರ ಮಾಡಿದ್ರು ಅದಕ್ಕೆ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಿದೆ ಒಪ್ಕೊಳ್ಳಿ ನಮ್ದು ಕಾಂಗ್ರೆಸ್ನ ಪಾರ್ಟಿ ಅಂತ ಹಾಗಾದ್ರೆ ಬಿಜೆಪಿ ಅವರು ಯಾಕಪ್ಪ ಮಾಡಿ ಇನ್ನೇನಲ್ಲಿ ನಿಮ್ ತವರ ಏನೋ ಅರ್ಥ ಏನಾದ್ರೆ ನೀವು ಕಳ್ರು ನಾವು ಕಳ್ರು ಅಂತ ಎರಡನೇ ವಿಚಾರ ನೀವ್ ಇರೊಂದು ವಿಷಯ ಪ್ರಸ್ತಾಪ ಮಾಡ್ತಾ ಇದ್ರಿ ಸಚ್ಚರಿತ್ರ ಅಂತ ಲಕ್ಷ್ಮಣ್ ಸವ ದಿನ ತಕೊಂಡೋಗಿ ಡಿ ಸಿ ಎಂ ಮಾಡದ್ಲೇ ಅವ್ರು ಯಾವ ಚಾರಿತ್ರ ಗೊತ್ತಾಯ್ತು ರೇಣುಕಾಚಾರಿ ಮತ್ತೆ ಟಿಕೆಟ್ ಕೊಟ್ಟಾಗ್ಲಿ ಯಾವ ಚಾರಿ ಅಂತ ಗೊತ್ತಾಯ್ತು ಅಲ್ವಾ ಮತ್ತೆ ಹೇಗೆ ಯಡಿಯೂರಪ್ಪ ಅವ್ರು ಸಿಎಂ ಮಾಡಿದಾಗ್ಲೇ ಯಾವ ಚಾರ ಅವೆಲ್ಲ ಸುಮ್ಮನೆ ಪುಸ್ಕದ್ ಬದ್ನೆಕಾಯಿ ಯಾರು ಕ್ಲೀನ್ ಕೃಷ್ಣಪ್ಪ ಉಳ್ಕೊಂಡಿಲ್ಲ ಹಂಗೇನೋ ನಾನು ಆಗ್ಲೇ ಹೇಳಿದ್ರು ಹಂಗೇನಾರಾಯ್ತು ಅಂದ್ರೆ ಮೂರು ಪಕ್ಷಗಳು ಬಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಎ ಪಿ ಅವ್ರ ಹತ್ರ ಈ ಕ್ಷಣಕ್ಕೆ ನಮ್ ರಾಜ್ಯದಲ್ಲಿ ಕ್ಲೀನ್ ಆಗವ್ರೆ ಅವ್ರಿಗೆ ಹೇಳ್ಬೋದು ಅಷ್ಟೇ ಹಾಗಾಗಿ ಕರ್ನಾಟಕ ಜನರನ್ನು ಬಕ್ರಾ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಬಂದ್ಬಿಟ್ಟು ರೌಡಿ ರಾಜಕಾರಣದ ಬಗ್ಗೆ ಮಾತಾಡಿದ್ರೆ ಏನರ್ಥ ಅಂತ ನಲ್ಪಾಡ್ ಬಂದ್ಬಿಟ್ಟು ರೌಡಿ ರಾಜಕಾರಣದ ಬಗ್ಗೆ ಮಾತಾಡ್ರೆ ಏನ್ ಅರ್ಥ ಅಂತ ಅವ್ರ ಮೇಲೆ ಡಿ ಕೆ ಶಿವಕುಮಾರ್ ಯಾವ್ದು ಕೇಸ್ ಇಲ್ಲ ಈಗ ಹೆಂಗ್ ಹೇಳ್ತಾರೆ ಎಲ್ಲಿದೆ ಕೇಸ್ ಎಲ್ಲಿದೆ ಅವ್ರ ಮೇಲೆ ಅಂದ್ರೆ ಹಿಂದೆ ಏನು ಯಾವುದೇ ಇದಿಲ್ಲ ಮುಗಿದೋಗಿದೆ ಇವ್ರು ಮುಗಿಸ್ಕೊತಾರಪ್ಪ ಮುಗಿಸಿಲ್ಲ ಇನ್ನೂ ಮುಗಿದ ಮೇಲೆ ಕರ್ಕೊಂಡ್ಬನ್ನಿ ನೀವು ಮುಗಿಯಕ್ಕೆ ಮುಂಚೆ ಸರ್ಚ್ ಅವ್ರು ಅವ್ರು ಹೇಳ್ತಾರೆ ಒಂದೇ ಸರ್ಚ್ ವಾರಂಟ್ ಇದಾರೆ ಅವ್ರ ಮೇಲೆ ಪೊಲೀಸ್ ಅರೆಸ್ಟ್ ಮಾಡಬೇಕಾಗಿತ್ತು ಪೊಲೀಸ್ ಮುಂದೆ ಭರ್ಜರಿ ಆಗಿ ದರ್ಬಾರ್ ನಿಂತ್ಕೊಂಡು ಪ್ರೋಗ್ರಾಮ್ ಮಾಡ್ತಿದಾರೆ ಆರೋಪ ಮುಕ್ತರಾಗಿ ಬನ್ನಿ ಪಕ್ಷಗಳ ಅಧಿಕಾರ ಯಾಕೆ ಆರೋಪ ಮುಕ್ತರಾಗಿ ಬನ್ನಿ ಡಿ ಕೆ ಶಿವಕುಮಾರ್ ಬೇಲ್ ಮೇಲೆ ಇಲ್ವಾ ಡಿ ಕೆ ಶಿವಕುಮಾರ್ ಬೆಲೆ ಇಲ್ಲ ಹಂಗ ನೋಡ್ಕೊಂಡ್ರೆ ಅಮಿತ್ ಜೈಲ್ ಹೋಗಿದ್ರು ಗಡಿಪರ ಆಗಿದ್ರು ಅದನ್ನೇ ನಿಮ್ಗೆ ಹೇಳ್ತಾರೆ ಅದು ಹದಿನೇಳ ಕೊಟ್ಟಿರೋದು ಕಾಂಗ್ರೆಸ್ನವರು ಬಿಜೆಪಿಯವರು ಇವ್ರು ಯಾರು ರೌಡಿ ರಾಜಕಾರಣದ ಬಗ್ಗೆ ಕ್ರಿಮಿನಲ್ ರಾಜಕಾರಣದ ಬಗ್ಗೆ ಜೈಲಿಗೆ ಹೋಗಿದ ಬಗ್ಗೆ ಮಾತಾಡುವಂತ ನೈತಿಕತೆ ಇಲ್ಲ ಹ್ಮ್ ಜನಗಳನ್ನ ನೀವು ಜೈಲು ನೀವು ಜೈಲು ಇವ್ರ ಬೆನ್ನು ನೋಡ್ಕೊಂಡ್ರೆ ಗೊತ್ತಾಗುತ್ತಾರೆ ಎಲ್ಲರೂ ಅಂತ ಇವರು ಅದೇ ಕತೆ ಇವ್ರು ಕಳ್ರೆ ಒಪ್ಕೊಳ್ಳಿ ಅಂತ ಹೇಳಿದ್ರು ಕಳ್ರೆ ಈಗ ನಿಮ್ಗೆ ಇನ್ನೊಂದು ವಿಷಯ ನೇರವಾಗಿ ಇವರು ಸೇರ್ಕೊಂಡವ್ರ್ ಮಾಡ್ತಾವ್ರೆ ಇವ್ರು ಕಳ್ರೆ ಅಂತ ಗೊತ್ತು ಬಿಜೆಪಿ ಅವ್ರು ಹೌದು ರೌಡಿ ರಾಜಕಾರಣ ಮಾಡ್ತಾವ್ರೆ ಒಪ್ಕೊಳ್ಳಿ ಸಿಎಂ ಒಪ್ಕೊಳ್ಳಿ ಅಧ್ಯಕ್ಷ ಒಪ್ಕೊಳ್ಳಿ ಯಾವುದು ನಾವು ಕೇರ್ಸ್ಕೊಂತೀವಿ ಅಂತ ಸೇರ್ಸ್ಕೊಂಡ್ ಆಗೋಗೈತಲ್ಲ ನಾನು ಹೇಳ್ತಾ ಇರೋದು ಕೊಲೆ ಮಾಡಿ ಆಗೋಗೈತೆ ಕೊಲೆಗಾರರೇ ಇನ್ನ ಅವ್ರ ಒಪ್ಕೊಳ್ಳಿ ಒಪ್ಕೊಳ್ಳಿ ನೀವ್ ಯಾಕಾಯ್ತೀರಿ ಮಾಡ್ಬಿಟ್ಟವ್ರಲ್ಲ ಆಗ್ಲೆ ಹೌದು ಇವರು ಯಾವ್ದ್ ಇವ್ರು ಮಾಡ್ತಿರೋದ್ರ ರೌಡಿ ರಾಜ್ ರೌಡಿ ರಾಜಕಾರಣ ಸೊಗಾಗಿ ಈ ರಾಜಕಾರಣ ಚರ್ಚೆ ಇದೆಯಲ್ಲ ಇದು ರೌಡಿ ರಾಜ್ ಕಾರ್ಣ ಮುಗಿದಿರೋದು ಕಾಂಗ್ರೆಸ್ ಮತ್ತೆ ಬಿಜೆಪಿ ಅವರು ಸ್ವಲ್ಪ ಜೆಡಿಎಸ್ ನವರು ಇದ್ರ ಬಗ್ಗೆ ಮಾತಾಡಂಗಿಲ್ಲ ಯಾರ ಮಾತಾಡಿ ಜನಸಾಮಾನ್ಯರು ಮಾತಾಡಲಿ ನಡೀತದೆ ಇನ್ನು ಸೇರ್ಪಡೆ ಸ್ವಾಗತ ಮಾಡ್ತೀವಿ ಬಿಜೆಪಿ ಕಚೇರಿಯಲ್ಲಿ ಪಕ್ಷಕ್ಕೆ ಬಂದವರನ್ನ ಶಾಲು ಹಾಕಿ ಸ್ವಾಗತ ಮಾಡಿದೆ ಅವರ ಕುಂಡಲಿ ಜಾತಕ ನೋಡಿ ನಾನು ಪರೀಕ್ಷೆ ಮಾಡಲು ಸಾಧ್ಯವಿಲ್ಲ ಎಂದು ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ ಮೈಸೂರಲ್ಲಿ ಮಾತನಾಡಿದವರು ರೌಡಿಗಳನ್ನ ಇಟ್ಟುಕೊಂಡು ರಾಜಕಾರಣ ಮಾಡುವ ಕಾಲ ಹೋಯ್ತು ಕೊತ್ವಾಲ್ ಐರಾಜ್ ಅಹಿಲ್ ಕುಮಾರ್ ಅನ್ನ ಇಟ್ಟುಕೊಂಡು ರಾಜಕಾರಣ ಮಾಡಿದ್ದು ಯಾರು ಇವರೆಲ್ಲ ಇಟ್ಟುಕೊಂಡು ರಾಜಕಾರಣ ಮಾಡಿದ್ದು ಯಾರು ಎನ್ನುವ ವಿಚಾರ ಇಡೀ ರಾಜ್ಯಕ್ಕೆ ಗೊತ್ತಿದೆ ರೌಡಿಗಳನ್ನ ಇಟ್ಟುಕೊಂಡು ಬಿಜೆಪಿ ರಾಜಕೀಯ ಮಾಡುವ ಅವಶ್ಯಕತೆ ಇಲ್ಲ ಬಿಜೆಪಿ ಸಾಕಷ್ಟು ಸಶಕ್ತವಾಗಿದೆ ಎಂದು ಹೇಳಿದರು ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿ ರಾಜಕಾರಣ ಮಾಡ್ತಿದ್ದೇನೆ ತಮ್ಮದೇನಿದ್ರು ಅಭಿವೃದ್ಧಿ ರಾಜಕಾರಣ ಮೋದಿ ಸರ್ಕಾರದಲ್ಲಿ ವಯೋತ್ಪಾದಕರನ್ನು ಬಿಟ್ಟಿಲ್ಲ ಇನ್ನು ರೌಡಿಗಳನ್ನು ಬಿಡುತ್ತಾರೆ ಎಂಬ ಭಯದಿಂದ ಎಲ್ಲಾ ರೌಡಿಗಳು ಮನ ಪರಿವರ್ತನೆಯಾಗಿ ಸಮಾಜ ಸೇವೆಗೆ ಬರ್ತಿದ್ದಾರೆ ಎಂದು ಹೇಳಿದರು ರೌಡಿಗಳ ಜೊತೆಗೆ ಸಂಪರ್ಕ ವಿವಾದ ಇದೀಗ ರಾಜ್ಯ ಬಿಜೆಪಿ ಪಾಲಿಗೆ ತಲೆನೋವಾಗಿದ್ದು ನಾಯಕರ ನಡೆಗೆ ಪಕ್ಷದ ಆಂತರಿಕ ವಲಯದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಓಕೆ ರೌಡಿಗಳು ಪಕ್ಷ ಸೇರ ಹಾಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ವಿವಾದ ಪಕ್ಷಕ್ಕೆ ಡ್ಯಾಮೇಜ್ ಉಂಟು ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಇಡಬೇಕು ಎಂಬ ಅಭಿಪ್ರಾಯಗಳು ಎಸ್ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ ಸೊ ಓಕೆ ಎಲ್ಲರೂ ನೋಡಕ್ ಆಗದೆ ಇರಬಹುದು ಎಲ್ಲರ ಕುಂಡಲಿ ಜಾತಕ ನೋಡಕ್ ಆಗದೆ ಇರಬಹುದು ನಾವ್ ಹೇಳ್ತಿರ್ದೇವಂದ್ರೆ ಓಕೆ ಅವ್ರೇನೋ ನಂಬರ್ ಅನ್ನೋರ್ನಂಬ ಅಲ್ಲಿ ಅವ್ರು ಫ್ಲಾಗ್ ಇಡೋ ಕರ್ಕೊಂಡ್ ಬಂದ್ರು ಅವ್ರ ಜಾತ್ಕ ಗೊತ್ತಿತ್ತು ಇಲ್ಲ ಗೊತ್ತಿಲ್ಲ ಇಲ್ಲ ಯಾರ ಪಕ್ಷದ ಮುಖಂಡರು ಕರ್ಕೊಂಡ್ಬಂದು ಇವ್ರೆ ಫ್ಲಾಗ್ ಇಡ್ಸಿದ್ರೆ ಓಕೆ ಅವ್ರು ಹೇಳಿದ್ರು ಈಗ ಏನೋ ಬಿಜೆಪಿ ಪಕ್ಷ ರೌಡಿಗಳನ್ನ ಇಟ್ಕೊಂಡು ರಾಜಕಾರಣ ಆಗತ್ತೆ ಈ ಅಗತ್ಯ ಇಲ್ಲ ಅಂತ ಕೊತ್ತುವ ರಾಮಚಂದ್ರ ಆಳು ಮೂಳು ಹಿಂದೆ ಏನೇನಾಯ್ತು ಕಾಂಗ್ರೆಸ್ ಅದನ್ನ ರಾಜಕಾರಣಕ್ಕೆ ಬಳಸ್ಕೊಂಡ್ರ ಗೊತ್ತಿರ್ತಕ್ಕಂಥ ಸೀಕ್ರೆಟ್ ಇದಿದೆ ಒಂದೇ ಪಕ್ಷ ಆಗ ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ ಅಂತ ಸೊ ಮೋದಿ ಭಯೋತ್ಪಾದಕರನ್ನ ಉಳಿಸ್ತಾ ಇಲ್ಲ ರೌಡಿಗಳನ್ನ ಮನೆ ಮನೆ ಪರಿವರ್ತನೆ ಮಾಡ್ಕೊಂಡು ಬಂದ ಎಲ್ಲ ಸಚ್ಚರಿತಾರೆ ರಾಜಕಾರಣ ಮಾಡ್ತಾರ ಅಂತ ನಂದು ಒಂದು ಅಭಿಪ್ರಾಯ ಇರಲಿಲ್ಲ ಅವ್ರು ಯಾವ್ಯಾವ ಕಾರಣಕ್ ರೌಡಿಗಳಾಗಿರ್ತಾರೋ ಹ್ಮ್ ಯಾವ್ಯಾವ ಕಾರಣಕ್ ಆ ಸನ್ನಿವೇಶ ಫೇಸ್ ಮಾಡಿರ್ತಾರ ಅದಾದ್ಮೇಲೆ ಬದ್ಲಾಗ್ತದೆ ರಾಜೀವ್ ಗಾಂಧಿ ಅಂತಕರ್ಣ ಹ್ಮ್ ರಾಜೀವ್ ಗಾಂಧಿ ಒಳ್ಳೆಯವರಾಗದ್ರು ಆಗ್ಲಿ ಅದಕ್ಕೇನು ಸಮಸ್ಯೆ ಇಲ್ಲ ನೀವು ಅದನ್ನ ಇವತ್ತಿನವರೆಗೂ ರಾಜಕಾರಣ ಮಾಡಿಲ್ಲ ಅನ್ನೋದಾದ್ರೆ ಕಾಂಗ್ರೆಸ್ ಅನ್ನೋದಾದ್ರೆ ಮಾಡ್ತಿಲ್ಲ ಅನ್ನೋದಾದ್ರೆ ನೀವು ಈ ಸೀನಿಯರ್ ಗಳು ಇಷ್ಟ ಇತ್ತಾಗಿದ್ರೆ ಎಲ್ಲ ಅದೇ ಬರೋದು ಮತ್ತೆ ಹೆಂಗ ಹೇಳ್ತಿದಿರಿ ಹೌದಂಗಂತ ಹೇಳಬೇಕು ನಾವು ಮಾಡ್ಬಿಟ್ಟು ಅನ್ಭವಸ್ಬಿಟ್ಟಿದೀವಿ ಕಾಂಗ್ರೆಸ್ ಪಕ್ಷ ರೌಡಿಗಳ ಕರ್ಕೊಂಡು ರಾಜಕಾರಣ ಮಾಡಿ ಹೋಗಿದೀವಿ ನಾವು ನಮ್ಮತ್ರ ತತ್ವ ಸಿದ್ಧ ಬಿಜೆಪಿ ಬಿಜೆಪಿಯವ್ರು ನೀವು ಹಾಳಾಗೋಗ್ತೀರಿ ಮಾಡಬೇಡಿ ಅನ್ನೋದಕ್ಕೊಂದು ಅರ್ಥ ಐತೆ ನಾವ್ ಹಿಂಗೆ ರೌಡಿಗಳ ರಾಜಕಾರಣ ಮಾಡ್ಕೊಂಡು ನಾವಿವತ್ತು ಅನುಭವಿಸ್ತಾ ಇದೀವಿ ಕಾಂಗ್ರೆಸ್ ಅಲ್ಲಿ ನಮ್ಮನ್ನು ಸೋಲ್ ಬಿಟ್ಟವ್ರು ಜನ ಈ ಕಾರಣಕ್ಕೆ ನೀವು ಪಾಠ ಕಲೀರಿ ಬಿಜೆಪಿಯವ್ರೆ ಅರ್ಥ ಆಯ್ತು ನೀವ್ ಹಿಂಗ್ ಮಾಡ್ತಿದ್ದೀರಿ ಅಂದ್ರೆ ನೀವ್ ಮಾಡಿದ್ದು ಅದೇ ಅಂತಾರೆ ಅಲ್ವಾ ನಾವು ಮಾಡಿ ಕಾಂಗ್ರೆಸ್ನವ್ರು ರೌಡಿಗಳು ಕಟ್ಕೊಂಡು ರಾಜಕಾರಣ ಮಾಡಿ ದೇಶ ಹಾಳಾಗ್ತಾ ಇದೆ ನೀವು ರೌಡಿಗಳು ಕಟ್ಕೊಂಡು ರಾಜಕಾರಣ ಮಾಡಬೇಡಿ ನೀವು ಕ್ಲಿಂಗ್ ಕೃಷ್ಣಪ್ಪ ಅಂತ ಬಿಜೆಪಿ ಹೇಳ್ಕೈತಿಲ್ಲ ಸರಿ ಇಲ್ಲ ಅಂತ ಹೇಳ್ಕೊಂಡು ಇದೆಲ್ಲ ಓಕೆ ಒಂದು ಏನು ಗೊತ್ತಾ ನಾವು ನಮ್ಮ ಜರ್ನಲಿಸ್ಟ್ಗಳು ನಮ್ಮ ಫ್ರೆಂಡ್ಸು ತುಂಬಾ ಜನ ಕೇಳ್ತಿರ್ತಾರೆ ಸಮ ಜನಸಾಮಾನ್ಯರು ಪ್ರಶ್ನೆ ಅದೇ ಹೌ ಲಾಂಗ್ ಇದು ಅಂತ ಅಂದ್ರೆ ಓಕೆ ರಾಜಕಾರಣ ಇವತ್ತು ಕುಲ್ಗೆಟ್ ಹೋಗಿದೆ ಅದರಲ್ಲಿ ನೋ ಡೌಟ್ ಬದಲಾಗಲ್ವಾ ಹೊಸ ರಾಜಕೀಯ ಅಲ್ಲೇ ಬರಲ್ವಾ ಯುವಕರಿಗೆ ಸಚ್ಚಾರಿತ್ರಿಗೆ ಅಂದ್ರೆ ಎಸ್ ಅ ಕಾಮನ್ ಪೀಪಲ್ ಏ ಓಕೆ ಈಸ್ ಎ ಲೀಡರ್ ಅಪ್ಪ ಇವನ್ ಕಾಮನ್ ಮ್ಯಾನ್ ಇಂದ ಲೀಡರ್ ಆಗಿದ್ದಾನೆ ಆ ತರದ ಕ್ಯಾಂಡಿಡೇಟ್ಸ್ ಆ ತರದ ಕಾಲ ಬರಲ್ವ ಇನ್ನ ಅನ್ನೋ ಒಂದು ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಗೆ ಕರ್ನಾಟಕದಲ್ಲಿ ಮಹಾಕ್ರಾಂತಿ ಆಗುತ್ತೆ ಯಾಕೆ ಆಗತ್ತೆ ಅಂದ್ರೆ ಎಲ್ಲರೂ ಎಲ್ಲಾ ಪಾರ್ಟಿ ನೋಡ್ಕೊಂಡವ್ರೆ ದೇವೇಗೌಡರ ನಂತರ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ದೇವೇಗೌಡರಾಗ್ಲಿ ಯಡಿಯೂರಪ್ಪನವರಾಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಸೀನಿಯರ್ ಪೊಲಿಟಿಷಿಯನ್ ಚುನಾವಣಾ ರಾಜಕಾರಣದಲ್ಲಿ ಇರಲ್ಲ ಅವತ್ತಿಗೆ ಜನ ಇವತ್ತಿನ ಉಳಿದಿರೋ ಜನರೇಷನ್ ಅವರಲ್ಲ ಅವ್ರು ಯಾರು ಸಹ ಜನರ ನಮ್ಗೆ ಉಳಿಸ್ಕೊಂಡಿಲ್ಲ ನೇರವಾಗಿ ಹೇಳ್ತೀನಿ ಅದನ್ನ ಈ ಹಿಂದೆ ಇಪ್ಪತ್ ಮೂವತ್ ವರ್ಷದಿಂದ ಒಂದು ಸಣ್ಣ ಆರೋಪ ಬಂದ್ರು ಸಾಕು ರಾಜೀನಾಮೆ ಕೊಟ್ಟು ಮನೆ ಒಂದು ಆರೋಪ ಮಾಡ್ಬೇಕಾದ್ರೆ ದಾಖಲೆಗಳನ್ನ ಇಟ್ಕೊಂಡು ಆರೋಪ ಮಾಡೋರು ಒಂದ್ ಮಾತಾಡಬೇಕಾದ್ರೆ ನಾವ್ ಯಾವ ದಾಟಿಲ್ ಮಾತಾಡ್ತಿದೀವಿ ಅಂತ ನೋಡಿ ಮಾತಾಡೋರು ಇವತ್ತು ಮಾತಿಗಿಡ್ತಾ ಇಲ್ಲ ಇವತ್ತು ಸಿಡಿ ಡಿ ಇಟ್ಕೊಂಡು ಆಡಿಯೋ ಹಿಡ್ಕೊಂಡು ಅನಿಟ್ರ್ಯಾಪ್ ಮಾಡ್ಕೊಂಡು ರಾಜಕಾರಣ ಮಾಡೋ ದಂಧೆ ಜೋರಾಗಿರುವಂತ ಸಂದರ್ಭದಲ್ಲಿ ಸಚ್ಚರಿತ್ರದ ರಾಜಕಾರಣ ರೌಡಿಸಮ್ ರಾಜಕಾರಣ ಬಗ್ಗೆ ಮಾತಾಡ್ತಿದೀರ ಸಿಡಿ ಇಟ್ಕೊಂಡು ಆಡಿ ಇಟ್ಕೊಂಡು ರಾಜಕಾರಣ ಮಾಡ್ತಾರ ಬೆದರಿಸ್ಕೊಂಡು ನಮ್ಮೂರ್ ಮೂರಿಗೆ ಬೇಕಾ ರೋಡ್ ಬೇಕಾ ಸ್ಕೂಲ್ ಬೇಕಾ ಆಸ್ಪತ್ರೆ ಬೇಕಾ ನಾವು ಯಾವ ಮಲಗಿರೋ ಇದನ್ನ ಹೇಳಕ್ ಹೇಳ್ತಿರೋರು ಆರೋಪ ಮಾಡ್ತಿರೋರು ಯಾರು ಇಂದ ಅವ್ರ ಕತೆ ಏನಾಗಿತ್ತು ಆರೋಪ ಏನ್ ಅನ್ಕೊಂಡ್ ರಾಜಕಾರಣಕ್ಕೆ ಬಂದ್ರು ಬಿಜೆಪಿ ನಾವೆಲ್ಲ ಕ್ಲೀನ್ ಕೃಷ್ಣಪ್ಪ ನಾವು ಸುಸಂಸ್ಕೃತರು ಅಂತ ನೀವು ಅದೇ ನಾವು ಅಷ್ಟೇ ಇದೆ ಟ್ವೀಟ್ ನ ಸಾರಾಂಶ ಇಷ್ಟೇ ನೀವು ಮಾಡಿದ್ರಿ ಮಾಡ್ತಾ ಸಮರ್ಥನೆ ಅಷ್ಟೇ ಬೇರೆ ಮುನಿ ಸುದ್ದಿ ಹೋಗೋಣ ಸೊ ಮಹಾರಾಷ್ಟ್ರ ಮತ್ತೆ ಕರ್ನಾಟಕದ ಗಡಿ ವಿಚಾರವಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ ಈ ನಡುವೆ ಕೆಲವೊಂದಿಷ್ಟು ಉದ್ವಿಗ್ನ ಪರಿಸ್ಥಿತಿ ಇದೆ ಬೆಳಗಾವಿಯಲ್ಲಿ ಇತ್ತೀಚೆಗಷ್ಟೇ ಕಾಲೇಜೊಂದರಲ್ಲಿ ಫೆಸ್ಟಿವಲ್ ನಡೀಬೇಕಾದ್ರೆ ವಿದ್ಯಾರ್ಥಿ ಒಬ್ಬ ಕನ್ನಡ ಬಾವುಟವನ್ನ ಕನ್ನಡ ಹಾಡನ್ನ ಡ್ಯಾನ್ಸ್ ಆಡಿದಕ್ಕೆ ರು ಕೆಲವೊಂದಿಷ್ಟು ಪುಂಡ್ರು ಅವ್ರನ್ನ ಅರೆಸ್ಟ್ ಮಾಡಿದ್ರು ಇದ್ರ ಈಗ ಬೂದಿ ಮುಚ್ಚಿದ ತರ ಇದೆ ಈ ನಡುವೆ ಮಹಾರಾಷ್ಟ್ರದ ಇಬ್ಬರು ಸಚಿವರು ಏನು ಚಂದ್ರಕಾಂತ್ ಪಾಟೀಲ್ ಮತ್ತೆ ಶುಂಭುರಾಜ್ ದೇಸಾಯಿ ಇಬ್ಬರು ಕೂಡ ಇವತ್ತು ಅಂದರೆ ಡಿಸೆಂಬರ್ ಮೂರನೇ ತಾರೀಕು ಬೆಳಗಾವಿಗೆ ಬರಬೇಕಾಗಿತ್ತು ಎಂ ಎಸ್ ಅವರಿಗೆ ಆಹ್ವಾನವನ್ನು ಕೊಟ್ಟಿತ್ತು ಆದರೆ ಕಾರಣ ಅಂತಗಳಿಂದ ಅದು ಡಿಸೆಂಬರ್ ಆರಕ್ಕೆ ಹೋಗಿದೆ ಆದರೆ ಯಾವುದೇ ಕಾರಣಕ್ಕೂ ಮಹಾರಾಷ್ಟ್ರದ ಇಬ್ಬರು ಸಚಿವರು ಬೆಳಗಾವಿಗೆ ಕಾಲಿಡಬಾರ್ದು ಬಂದರೆ ಲಾಂಡರ್ ಪ್ರಾಬ್ಲಮ್ ಆಗುತ್ತೆ ಅನ್ಬಿಟ್ಟು ಸಿ ಎಂ ಬೊಮ್ಮಾಯಿ ಅವರು ಈಗಾಗಲೇ ಮಹಾರಾಷ್ಟ್ರ ಸರ್ಕಾರಕ್ಕೆ ಅರ್ಜಿಯನ್ನು ಹಾಕಿದ್ದಾರೆ ಅಂದರೆ ಲೆಟರ್ ಕಳಿಸಿದ್ದಾರೆ ಬಂದರೆ ಬರಬಾರ್ದು ಅವರು ಅಂತ ಅದಕ್ಕೆ ಕೆಲವೊಂದಿಷ್ಟು ಕಾಯ್ದೆಯನ್ನು ಕೂಡ ತರುವಂಥ ಚಿಂತನೆ ಇದೆ ಇನ್ನು ತಂದಿಲ್ಲ ಅಂದರೆ ನಿಷೇಧ ಏರಿ ಅವರ ಎಂಟ್ರಿಗೆ ಬೆಳಗಾವಿ ಎಂಟ್ರಿಗೆ ನಿಷೇಧ ಏರಿ ಕಾಯ್ದೆಯನ್ನು ತರಬಹುದು ಆದರೆ ಈ ಇಬ್ಬರು ಸಚಿವರು ಇವತ್ತು ಮಾತನಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ನಮ್ಗೆ ಯಾವುದೂ ಪತ್ರ ಬಂದಿಲ್ಲ ನಾನು ಯಾಕೆ ಹೋಗ್ಬಾರ್ದು ನಾನು ಬೆಳಗಾವಿಗೆ ಹೋಗೇ ಹೋಗ್ತೀನಿ ಸಿ ಎಂ ಮಾದಿಯಾಗಿ ಯಾರು ಕೂಡ ನನ್ನ ಸಂಪರ್ಕ ಮಾಡಿಲ್ಲ ನಾನು ಬೆಳಗಾವಿಗೆ ಹೋಗ್ತೀನಿ ಅಲ್ಲೇನು ಅಂಬೇಡ್ಕರ್ ದಿನ ಇದೆ ಅವತ್ತು ಆ ದಿನದಲ್ಲಿ ನಾನು ಪಾಲ್ಗೊಂಡು ಏನು ಬೇಕೋ ಎಲ್ಲವೂ ಕೂಡ ಮಾಡ್ತೀನಿ ಅನ್ನೋ ಒಂದು ಸವಾಲನ್ನು ಹಾಕಿದ್ದಾರೆ ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ಶಿಂದೆ ವಿರುದ್ಧ ಶಿವಸೇನೆ ಬಣ ಇದೆಯಲ್ಲ ಇವರು ರಾವತ್ ಬಣ ಅವರು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಸಿಎಂ ನೀವು ಮಾತಿಗೆ ಮುಲಾಜ್ ಕೊಡ್ತಾ ಇಲ್ಲ ನಿಮ್ಗೆ ಒಂದು ಸವಾಲನ್ನು ಹಾಕಿದ್ದಾರೆ ಮರಾಠಿಗರನ್ನ ಸಾಂಗ್ಲಿ ಜಿಲ್ಲೆಯಲ್ಲಿ ಏನು ಎಂಬತ್ತು ಹಳ್ಳಿಯಲ್ಲಿ ನೀರು ಕೊಡೋಕೆ ಯೋಗ್ಯತೆ ಇಲ್ಲ ನಿಮಗೆ ಕರ್ನಾಟಕದಲ್ಲಿ ನೀರು ಕೊಟ್ಟಿದ್ದಾರೆ ಆ ಹಳ್ಳಿಗಳಿಗೆ ಸೊ ನಿಮ್ಮ ಮುಖಕ್ಕೆ ಉಗಿದೋಗ್ತಾ ಇದಾರೆ ಕರ್ನಾಟಕ ಸಿ ಎಮ್ ನಿಮ್ಗೆ ನಾಚಿಕೆ ಇಲ್ವಾ ಅಂತ ಅವರು ಪ್ರವೋಕ್ ಮಾಡ್ತಾ ಇದ್ದಾರೆ ಒಂದು ಕಡೆ ಕರ್ನಾಟಕ ಸರ್ಕಾರನೇ ಹೇಳ್ತಾ ಇದೆ ಬರಬೇಡಿ ಬ ಬೆಳಗಾವಿಗೆ ಯಾವತ್ತು ಅಂತ ಬಟ್ ಆ ಸಚಿವರಿಬ್ಬರೂ ಕೂಡ ಇವತ್ತು ಚಾಲೆಂಜ್ ಹಾಕಿದ್ದಾರೆ ನಾವು ಹೋಗಿ ಹೋಗ್ತೀವಿ ಅಂತ ಸೊ ಏನಾಗ್ಬೋದು ನಮ್ಮ ಅಲ್ಲೂ ಬಿ ಜೆ ಪಿ ಮತ್ತು ಶಿವಸೇನೆ ಸರ್ಕಾರ ಇದೆ ಇಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಇದನ್ನು ಮಹಾರಾಷ್ಟ್ರದಲ್ಲಿ ಅವ್ರು ಹಣಕಾಸು ಮಾಡ್ಕೊಂತಿದ್ದಾರೆ ಯಾರು ಶಿವಸೇನೆ ಠಾಕ್ರೆ ಬಣ ಕರ್ನಾಟಕದಲ್ಲಿ ಸದ್ಯಕ್ಕೆ ಎನ್ಕ್ಯಾಚ್ ಮಾಡ್ಕೊಳ್ಳುವಂತ ಪಾಲಿಟಿಕ್ಸ್ ಇನ್ನು ಶುರುವಾಗಿಲ್ಲ ಇವತ್ತಿಗೆ ಎಲ್ಲರೂ ಕೂಡ ಕನ್ನಡ ಪರವಾಗಿ ನಿಂತ್ಕೊಂಡಿದ್ದಾರೆ ಸೊ ಮಹಾರಾಷ್ಟ್ರಿಗೆ ಇನ್ನ ಎಷ್ಟು ಬುದ್ಧಿ ಹೇಳಬೇಕು ಏನೋ ಗೊತ್ತಾಗ್ತಿಲ್ಲ ಒಂದು ಕರ್ನಾಟಕಕ್ಕೆ ಮಹಾರಾಷ್ಟ್ರದ ಬಿಜೆಪಿ ಸಚಿವರು ಬರ್ತವ್ರೆ ಯಾರ ಪಾಟೀಲ್ ಅನ್ನಲ್ಲ ಮಹಾರಾಷ್ಟ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿದ್ದ ಸರ್ಕಾರ ಬಂದ್ಮೇಲೆ ಮಿನಿಸ್ಟರ್ ಚಂದ್ರಕಾಂತ್ ಪಾಟೀಲ್ ಮತ್ತೆ ಇವರು ಚಂದ್ರಕಾಂತ್ ಪಾಟೀಲ್ ಮಿನಿಸ್ಟರ್ ಆಗಿತ್ತು ಇವರು ಇಲ್ಲಿಗೆ ಹೊಡಕತ್ತೈತೆ ನಮ್ಮವರೆ ಬರ್ತಾವಲ್ಲ ತಾಕತ್ತಿದ್ರೆ ಇದ್ರೆ ಬಂದವ್ರ ಅರೆಸ್ಟ್ ಮಾಡ್ಬೇಕು ಬೊಮ್ಮಾಯಿ ಹೇಳ್ತಾರಲ್ಲ ತಾಕತ್ತಿದ್ರೆ ಇದ್ರೆ ಅಂತ ಅರೆಸ್ಟ್ ಮಾಡ್ಬೇಕು ಮುಲಾಜಿಲ್ದೆ ಮಿನಿಸ್ಟರ್ ಬತ್ತನ ಮತ್ತೊಬ್ಬ ಗಲ್ಬೆಳ್ಸಕ್ ಬತ್ತನ ಅರೆಸ್ಟ್ ಮಾಡ್ಬೇಕು ಅವ್ರು ಪುಂಡು ಪೋಕ್ರಿನ ಇದುವರೆಗೂ ಬೊಮ್ಮಾಯಿ ಕೇಳಿದಲ್ಲ ತಾಕತ್ ದಮ್ ಇವತ್ತು ಪ್ರದರ್ಶನ ಮಾಡ್ಬೇಕು ಎರಡನೇ ವಿಚಾರ ಅಂಡ್ ಕಾಂಗ್ ಇನ್ನು ನಮ್ಮಲ್ಲಿ ಯಾಕೆ ಅದನ್ನ ಬಳಸ್ಕೋತಾ ಇಲ್ಲ ರಾಜಕೀಯವಾಗಿ ರಾಜಕೀಯವಾಗಿ ಯಾಕೆ ಬಳಸ್ಕೋತಾ ಇಲ್ಲ ಅಂತ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ ನಾಯಕಿ ಜಲಾಜ್ ಪಾಜಿ ಅಂತ ಕಂಡ್ರೆ ಓಟ್ ಹಾಕೋದಿಲ್ಲ ಮರಾಠಿಗರು ಬೆಳಗಾವಿ ಗ್ರಾಮೀಣದಲ್ಲಿ ಸತೀಶ್ ಜಾರಕಿಹೊಳಿಗೂ ಮರಾಠಿ ಊಟ ಹಾಕ್ತಾರೆ ಯಾರೊಬ್ರು ಬೆಳಗಾವಿ ಒಂಥರ ಸಪ್ರೇಟ್ ನೀವೇನಾದ್ರೂ ಕನ್ನಡ ವಿಚಾರ ಬಂದಾಗ ಬೆಳಗಾವಿಯವರು ಸಪ್ರೇಟ್ ಅಲ್ಲಿ ಯಾರು ಮಾತಾಡೋದೇ ಇಲ್ಲ ಇಲ್ಲ ಬೆಂಗಳೂರಿಂದ ಯಾಕೆ ಅಂತಂದ್ರೆ ಕಾಂಗ್ರೆಸ್ನವ್ರಿಗೆಲ್ಲಕ್ಕೂ ಮರಾಠಿ ಓಟ್ಬೇಕು ಅಂಜಲಿ ನಿಂಬಾಳ್ಕರ್ ಮಾತಾಡದೆ ಮರಾಠಿ ಕಾಂಗ್ರೆಸ್ ಎಂ ಎಲ್ ಎ ಹ್ಮ್ ಕಾಂಗ್ರೆಸ್ ಬಿಜೆಪಿ ಇಬ್ರುದ್ ಹೆಂಗೈತೆ ಕತೆ ಅಂತಂದ್ರೆ ಬೆಳಗ್ಗೆ ಮೀಡಿಯಾ ಮುಂದೆ ಕನ್ನಡಕ್ಕೆ ಜೈ ಅನ್ಬೇಕು ಕತ್ಲ ಆದ್ಮೇಲೆ ಮಹಾರಾಷ್ಟ್ರ ಜೈ ಅನ್ಬೇಕು ಇದೇ ಡ್ರಾಮಾ ಮಾಡ್ಕೊಂಡ್ ಬಂದ್ಬಿಟ್ಟು ಅವರಲ್ಲಿ ಹಾಗಾಗಿ ಯಾರೋ ಪ್ರತಿಬಂಧಕ ಮಾತಾಧಕಾಜ್ಞೆ ಓಡಿಸೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಪ್ರತಿಬಂಧಕ ಪ್ರತಿಬಂಧಕಾದ್ನಿಲ್ಲ ಬೊಮ್ಮಾಯಿಗೆ ಒಂದು ಪವರ್ ಇದೆ ಜನ ಇನ್ನೂ ಮೆಚ್ಚುತ್ತಾರೆ ಕನ್ನಡಿಗರು ಬರ್ಲಿ ಅವರು ಕಾಮನ್ ಪ್ರತಿಭಟನಾಕಾರ ಮುಲಾಜಿದ್ ಹೇಳ್ಕೊಂಡು ಹೋಗ್ಬೇಕು ಅರೆಸ್ಟ್ ಮಾಡ್ಬೇಕು ಅರೆಸ್ಟ್ ಮಾಡ್ ಒದ್ದು ಒಳಕ್ ಅವ್ರನ್ನ ತೋರ್ಲಿ ಅದನ್ನ ತಾಕತ್ತು ದಮ್ಮು ಪ್ರದರ್ಶನವನ್ನ ಬೊಮ್ಮಾಯಿ ಸರ್ಕಾರ ಟೇಕ್ ಆಫ್ ಆಗಿಲ್ಲ ಮಕ್ಕೋಗಿತ್ತಾರ ಜನ ಬೊಮ್ಮಾಯಿ ಗವರ್ಮೆಂಟ್ ಗೆ ಹೌದು ಏನ್ ಮಾಡ್ತಾ ಇದೀರಿ ಸ್ವಾಮಿ ನೀವು ಅಂತ ಏನ್ ಮಾಡ್ತಾ ಇದೀರಿ ಬೊಮ್ಮಾಯಿ ಅವರೇ ಅಂತ ನಾಲ್ಕು ಜನ ಮಿನಿಸ್ಟರ್ ಕಟ್ಕೊಂಡು ಸುತ್ತದಲ್ಲ ರಾಜ್ಯನ ಪಡೆ ಒಂದೇ ಪಡೆ ಪಡೆ ಅದನ್ನ ಬಿಟ್ಟು ಬೊಮ್ಮಾಯಿ ಏನ್ ಸಾಧನೆ ಮಾಡೋರು ಹೇಳಿ ಬೊಮ್ಮಾಯಿ ನಿಜವಾಗ್ಲೂ ಏನಾರ ಮತ್ತೆ ಅವ್ರ ಒಳ್ಳೆ ಹೆಸರು ಬರಬೇಕು ಇಮೇಜ್ ಅಂದ್ರೆ ಆ ಮಿನಿಸ್ಟ್ರಿ ಇವ್ರಿಗೆ ಫೋನ್ ಮಾಡಿ ಹೇಳ್ಬೇಕು ಬನ್ನಿ ಸಾರ್ ಅಂತ ಕರಿಬೇಕು ಅವ್ರನ್ನ ಸಚಿವರೇ ಬನ್ನಿ ಬೆಳಗಾವಿಗೆ ಅಂತ ಕರೆದು ಇಲ್ಲಿ ಹುಚ್ಚನ ಮಕ್ಕಳು ಎತ್ತಕಂಡು ಎತ್ತಕೊಂಡು ಹೋಗಬೇಕು ಅರೆಸ್ಟ್ ಮಾಡ್ಕೊಂಡು ದಮ್ಮು ತಾಕತ್ತು ಪ್ರದರ್ಶನ ಮಾಡಬಹುದು ಬರ್ಬೇಕವರು ನೋಡೋಣ ಕುಮಾರಸ್ವಾಮಿ ಅವರು ಪಂಚರತ್ನ ರಥ ಯಾತ್ರೆ ಹದಿನೈದಕ್ಕೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚಾರ ಮಾಡಿದ್ರು ಈ ವೇಳೆ ಜನರಿಂದ ಉತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಯಿತು ಇದರಿಂದ ಮೂಕ ವಿಸ್ಮತನಾಗಿದ್ದೇನೆ ಅಂತ ಕುಮಾರಸ್ವಾಮಿ ಹೇಳುವರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ವೈರಾಪುರ ಗುಂಡಿಯಲ್ಲಿ ಗ್ರಾಮದಲ್ಲಿ ಸಂಚಾರ ನಡೆಸಿದ್ರು ಇದೇ ವೇಳೆ ಮಾತನಾಡಿದ ಕುಮಾರಸ್ವಾಮಿ ಎರಡ್ ಸಾವಿರದ ಹದಿಮೂರಲ್ಲಿ ಪರಮೇಶ್ವರವನ್ನ ಸೋತಿಸಿದ್ದು ಯಾರು ಅಂತ ಕಾಂಗ್ರೆಸ್ ಹೇಳಲಿ ಅಂತ ಪ್ರಶ್ನೆ ಮಾಡಿದ್ರು ಇದೇವೆಡೆ ಸೈಕಲ್ ಕೊಡುವುದನ್ನು ನಿಲ್ಲಿಸಿದ ಕಾರಣ ಶಾಲೆ ತಲುಪಲು ಮಕ್ಕಳು ಬಹಳ ಕಷ್ಟಪಡ್ತಿದ್ದಾರೆ ಅಪಾಯಕಾರಿ ರಸ್ತೆಗಳಲ್ಲಿ ಸರಕು ಸಾಗಣೆ ವಾಹನಗಳಲ್ಲಿ ಇದ್ದಾರೆ ದುರ್ಗಮ ಹಾದಿಯಲ್ಲಿ ನಡೆದು ಹೋಗುತ್ತಿದ್ದಾರೆ ಕರಡಿ ಕ್ಷೇತ್ರಗಳ ದಾಳಿ ಭೀತಿ ಇದ್ದಾರೆ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಜೆಡಿಎಸ್ ಸರ್ಕಾರ ಬಂದರೆ ಮತ್ತೆ ಎಂಟನೇ ತರಗತಿ ಮಕ್ಕಳಿಗೆ ಉಚಿತ ಸೈಕಲ್ ಕೊಡಲಾಗುವುದು ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಗುಣಮಟ್ಟದ ಶಿಕ್ಷಣ ಕೊಡಲಾಗುವುದು ಪ್ರತಿ ಶಾಲೆಗೆ ಸರ ಸಾರಿಗೆ ವ್ಯವಸ್ಥೆ ಮಾಡ್ಲಾಗುದು ಅಂತ ಹೇಳಿದಾರ ಗೊತ್ತ ಅದು ಹೌದು ಸರ್ಕಾರಿ ಶಾಲೆಗಳ್ ಇವೆಲ್ಲಾ ವ್ಯವಸ್ಥೆ ಮಾಡಬೇಕು ಸೈಕಲ್ ಕೊಡ್ತಿದ್ರು ಅದನ್ನ ನಿಲ್ಸ್ಕೊಟ್ಟಿದ್ದಾರೆ ಇದೆಲ್ಲ ಇದೆ ನೀವು ಇಲ್ಲಿ ರಾಜ್ಯದಲ್ಲಿ ಬೆಂಗಳೂರ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ರೌಡಿ ರಾಜಕಾರಣ ಚರ್ಚೆ ಮಾಡ್ತಾದ್ರು ಕುಮಾರ ಸ್ವಾಮಿ ಇವಾಗ ಅಲ್ಲಿ ಕೆಲಸ ಮಾಡ್ತಾರ ಪರ್ವಾಗಿಲ್ಲ ನಾನ್ ಹೇಳದ್ ಏನು ಹೇಳದ್ ಅವ್ರಿಗೆ ಅಂದ್ರೆ ಈ ಹಳೆ ಮೈಸೂರಲ್ಲಿ ನೀವು ಸುತ್ತ ನಿಲ್ಸಿ ಹ್ಮ್ ಅದೇ ಹೇಳ್ಬೇಕಿ ನಾನು ಹಳೆ ಮೈಸೂರಲ್ಲಿ ಸುತ್ತ ಹಾಕದ್ ನಾ ಮುನ್ನ ಏನಾದ್ರೂ ಸಿಗ್ಲಿಲ್ಲ ನಾನು ಅದೇ ಕೇಳ್ಬೇಕಂದ್ರೆ ಅವಾಗ ಫೋನ ತಗೊಂಡ್ ಫೋನ ಮಾತಾಡಿದ್ ಜೊತೆ ನಮ್ ಕ್ರೈಮ್ ಟೈಮ್ ಹೋಗ್ಬೇಕಾದ್ರೆ ಸೊ ಕುಮಾರಸ್ವಾಮಿಗಾಗ ತು ಕೋಲಾರ ಫಸ್ಟ್ ಆಗೋಯ್ತು ಜಿಲ್ಲೆ ಚಿಕ್ಕಬಳ್ಳಾಪುರ ಆಯಿತು ಬೆಂಗಳೂರು ಗ್ರಾಮಾಂತರ ಆಯಿತು ಈ ಮೂರು ಜಿಲ್ಲೆಯಲ್ಲೂ ಜೆ ಡಿ ಸ್ಟ್ರಾಂಗಾಗೇ ಇದೆ ಅಂದರೆ ಹಳೆ ಮೈಸೂರು ಮಗ ಸ್ವಲ್ಪ ಸ್ಟ್ರಾಂಗಾಗೇ ಇದೆ ಈಗ ತುಮಕೂರಿಗೆ ಹೋಗ್ತಿದ್ದಾರೆ ತುಮಕೂರು ಎಲ್ಲ ಕ್ಷೇತ್ರದಲ್ಲಿ ಸುತ್ತಾಡ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ಅವರು ಹಳೆ ಮೈ ಬರೋ ಅಂದರೆ ಇರ್ತಕ್ಕಂಥ ಕಾರ್ಯಕರ್ತರು ಜೆಡಿಎಸ್ ಸ್ಟ್ರಾಂಗ್ ಇರೋ ಮಾಡ್ತಾ ಇದ್ದಾರೆ ಮಾಡಬೇಕಾದ ಪ್ರಚಾರ ಕುಮಾರಸ್ವಾಮಿ ಈಗ ಮಾಡ್ತಿದ್ದಾರೆ ನಾರ್ತ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನೋಡಿ ನಿಮ್ಮಲ್ಲಿ ಮೂವತ್ ಎಂಎಲ್ ಎಂ ಎಲ್ ಎ ಮೂವತ್ ನಾಲ್ಕು ಎಂ ಎಲ್ ಎ ಸೋತ್ ವರ್ಷರ ಜನ ಬರ್ತಾರೆ ನೀವು ಮಿಷನ್ ನೂರ ಒನ್ ಟ್ವೆಂಟಿ ಅಂತ ಹೇಳ್ತಾ ಇದೀರಿ ನಿಮ್ಮ ಹತ್ರ ಗೆಮೆ ಮಾಡೋ ಹಾಳು ಐದ್ ಜನ ಅವ್ರೆ ಒಂದ್ ಎಕರೆ ಜಮೀನ್ ವ್ಯವಸಾಯ ಮಾಡ್ತೀರಾ ಐದ್ ಎಕರೆ ವ್ಯವಸಾಯ ಮಾಡ್ಬೇಕು ಒಬ್ಬೊಬ್ಬ ಶಾಸಕನ್ಗೆ ತಕೊಂಡ್ ಬೇರೆ ಬೇರೆ ಉತ್ತರ ಕರ್ನಾಟಕದಲ್ಲಿ ಒಂದೊಂದು ಎರಡು ಕ್ಷೇತ್ರ ಇನ್ಚಾರ್ಜ್ ಕೊಡಿ ಕೆಲಸ ಮಾಡಿಸ್ರೆ ರಾಜಕೀಯ ಆಗುತ್ತೆ ಸುಮ್ನೆ ಮಿಷನ್ ಒನ್ ಟೂ ತ್ರೀ ಮಿಷನ್ ಒನ್ ಟೂ ತ್ರೀ ಅಂತಾನೆ ಮಿಷನ್ ಒನ್ ಟೂ ತ್ರೀ ಆಗಲ್ಲ ಟೂ ತ್ರೀ ಅಷ್ಟೇ ಆಗೋದು ಸ್ವಾಮಿ ಅವರು ಬರೀ ಇರೋ ಜಾಗದಲ್ಲೇ ಓಡಾಡ್ಕೊಂಡು ನೋಡಿ ಹೊಸಕೋಟೆಗೆ ಹೋಗ್ಲಿಲ್ಲ ಅಪ್ಪ ಹೋಗ್ಬೇಕಿತ್ತಲ್ಲೇ ನೀವು ನಾರ್ತ್ ಕರ್ನಾಟಕ ಹೋಗ್ತಿದ್ರಿ ಹೊಸಕೋಟೆಗೆ ಹೋಗ್ಲಿಲ್ಲ ನಮ್ಮೂರು ನಿಮ್ಮೂರು ನಿಮ್ಮ ನಿಮ್ಮ ಕ್ಯಾಂಡೆಟ್ ಇಲ್ಲ ಅವ್ರಿಗೆ ಠೇವಣಿ ಬರಲ್ಲ ನಿಮ್ಮಲ್ಲಿ ಜೆ ಡಿ ಬೆಂಗಳೂರು ಗ್ರಾಮಾಂತರ ಅಲ್ವಾ ನಾನು ಅದನ್ನ ಹೇಳ್ತಾರೆ ಸ್ವಾಮಿ ಅವರು ಚೆನ್ನಾಗಿರೋ ಪಸ್ಲಲ್ಲೇ ಓಡಾಡ್ರಿ ಏನು ಆಗಲ್ಲ ಬೆಳೆ ಬಂದೇ ಬಂದ್ರೆ ಬಂದೇ ಬರುತ್ತೆ ಹಳೆ ಮೈಸೂರಲ್ಲಿ ಎಲ್ಲಿ ಇವ್ರಿಗೆ ಕ್ಯಾಂಡಿಡೇಟ್ ಗಳಿಲ್ಲ ಎಲ್ಲಿ ಇವ್ರಿಗೆ ತುಂಬಾ ತೊಂದರೆ ಇದೆ ಅಲ್ಲೋ ಪಕ್ಷ ಸಂಘಟನೆ ಮಾಡಿದ್ರೆ ಮಿಷನ್ ಒನ್ ಟೂ ತ್ರೀ

ಅಂತ ಹೇಳಿದ್ವಿ ಆಮೇಲೆ ಹತ್ತು ದಿನ ಯಾತ್ರೆಯಲ್ಲಿ ಸುಮಾರು ಹನ್ನೆರಡು ದಿನ ಯಾತ್ರೆಯಲ್ಲಿ ಹತ್ತು ಲಕ್ಷ ಕಾರ್ಯಕರ್ತರು ಬಂದಿದ್ರು ಎರಡು ಗಂಟೆವರೆಗೂ ಒಂಬತ್ತು ಗಂಟೆಗೆ ದೇವನಹಳ್ಳಿ ಆಲೂರು ದುದ್ನಹಳ್ಳಿ ನಾನು ಕಾರ್ಯಕ್ರಮ ಶುರು ಮಾಡಿದ್ವಿ ಕುಮಾರಸ್ವಾಮಿ ಅವ್ರ್ ಮಾತಾಡ್ಕಂಡ ಮತ್ತೆ ತಿಂಡಿ ತಿನ್ಕೊಂಡು ನಾವು ಒಟ್ಟಿಗೆ ಅದಾದ್ಮೇಲೆ ಮತ್ತೆ ಮಧ್ಯಾಹ್ನದ ಸುಸ್ತಾ ಬಿಟ್ರು ಪಾಪ ಅವರು ಕಾರ್ಯಕರ್ತೆ ನಮ್ಮೂರ್ಗ್ ಬನ್ನಿ ಅಂತ ರೂಟ್ ಬಿಟ್ಟು ಬನ್ನಿ ಅಂತ ಅವ್ರ ಅಟ ಬೈದ್ಬಿಟ್ರು ನಾನು ಆರೋಗ್ಯ ಗೊತ್ತಾಗಲ್ವಾ ಅಂತ ಹೋಗಲ್ಲ ಅಂತ ಅನ್ಕಂಡೆ ಆದ್ರೂ ಅವ್ರ ಊರ್ ಹೋದ್ರಿ ಅವ್ರು ಬೈದ್ರು ಕುಮಾರಸ್ವಾಮಿ ಅವ್ರ ಜೊತೆ ಹೋದ್ರು ರಾತ್ರಿ ಎರಡು ಗಂಟೆಗೆ ಮತ್ತೆ ಕಾರ್ಯಕ್ರಮ ಮಧುರೆಯಲ್ಲಿ ದೊಡ್ಡಬಳ್ಳಾಪುರ ಮಧುರಲ್ಲಿ ಕಾರ್ಯಕ್ರಮ ಆಗಿದ್ದು ಅಲ್ಲಿವರೆಗೂ ನಿಖಿಲ್ ಕೂಡ ಒಂದಷ್ಟು ಸುಭಾಷಣ ಮಾಡೋರು ನಿಖಿಲ್ ಕೂಡ ಆದರೆ ನಾನು ಹೇಳ್ತಾ ಇಷ್ಟೇ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಕಡೆ ಗಮನವನ್ನು ಕೊಟ್ಟರೆ ಏನೋ ಸ್ವಲ್ಪ ಆಚೆ ಆಗ್ಬೋದು ರೀಚು ಇವರು ಹಳೆ ಮೈಸೂರು ಭಾಗದಲ್ಲಿ ಎಲ್ಲೆಲ್ಲಿ ಪ್ರಬಲವಾಗೈತೆ ಅಲ್ಲೇ ಹೋದ್ರೆ ಏನೂ ಸಮಸ್ಯೆ ಇಲ್ಲ ನಿಮ್ ಚೆನ್ನಾಗಿ ಕಾಣ್ತದೆ ಬೆಳೆ ಹೌದು ಕೆಳಗೆ ಬೆಳೆ ಚೆನ್ನಾಗಿರ್ತದೆ ಎಲ್ಲಿ ಮಳೆ ಆಸಿತ ಪ್ರದೇಶ ಆಯ್ತಲ್ಲ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಎಲ್ಲಿ ಇವ್ರದು ಸಾಂಗ್ ಇಲ್ಲ ಅಲ್ಲಿಗೆ ಹೋಗಬೇಕು ಕೆಲಸ ಆಗ್ತಲ್ಲ ಅದನ್ನ ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ವಿ ನೋಡೋಣ ಎಸ್ ಮುಂದಿನ ಸುದ್ದಿ ರಾಹುಲ್ ಗಾಂಧಿ ಅವರ ಭಾರತ್ ಜೋಡ ಯಾತ್ರೆ ಸಕ್ಸಸ್ಫುಲ್ ಆಗಿ ಜೋರಾಗಿ ಸಾಕ್ತಾ ಇದೆ ಆದರೆ ಅಲ್ಲಲ್ಲಿ ವಿವಾದಗಳು ಅವರನ್ನ ಬಿಡ್ತಾ ಇಲ್ಲ ಸೊ ಹಿಂದೆ ಅತಿಕ್ರಮಣ ಪ್ರಕರಣದಲ್ಲಿ ಬಂಧಿತರಾಗಿದ್ದ ಏನು ವಿವಾದಿತ ದೇವಮಾನವ ಸ್ವಯಂ ದೇವಮಾನವ ನಾಮದೇವ್ ನಾಮ ಅಲಿಯಾಸ್ ಕಂಪ್ಯೂಟರ್ ಬಾಬಾ ಮಧ್ಯಪ್ರದೇಶದ ಏನು ಭಾರತ್ ಜೋಡ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಜೊತೆ ಭಾಗಿಯಾಗಿದ್ದು ಈಗ ವಿವಾದಕ್ಕೆ ಕಾರಣ ಆಗಿದೆ ಬಿಜೆಪಿಯವರು ಇದನ್ನ ಇಟ್ಕೊಂಡು ಈಗ ವಾಗ್ದಾಳಿಯನ್ನು ಮಾಡ್ತ ಇಂದೋರ್ ಬಳಿಯ ಅವರ ಆಶ್ರಮದಲ್ಲಿ ಆಪಾದಿತ ಅಕ್ರಮ ನಿರ್ಮಾಣವನ್ನು ಕೆಡುವ ಮೊದಲು ಪಂಚಾಯತ್ ಸಿಬ್ಬಂದಿಯೊಬ್ಬರ ಮೇಲೆ ಹಲ್ಲೆ ನಡೆಸಿದ ಆರೋಪದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತ್ಯಾಗಿಯವರನ್ನು ಅರೆಸ್ಟ್ ಮಾಡಾಕಿತ್ತು ಆದರೆ ಅದೇ ತ್ಯಾಗಿ ಇವತ್ತು ಭಾರತ್ ಜೋಡೋ ಯಾತ್ರೆಯಲ್ಲಿ ಭಾಗಿಯಾಗಿದ್ದು ರಾಹುಲ್ ಗಾಂಧಿ ಜೊತೆ ಜೊತೆಗೆ ಹೆಜ್ಜೆ ಕೂಡ ಹಾಕಿದ್ರು ಅಲ್ಲದೆ ಗಾಂಧಿ ಮತ್ತು ಹಿರಿಯ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಅವರೊಂದಿಗೆ ಬಾಬಾ ಹಲವು ನಿಮಿಷಗಳ ಮಾತುಕತೆಯನ್ನು ನಡೆಸಿದ್ರು ಈ ಬಗ್ಗೆ ಟ್ವೀಟ್ ಮಾಡಿರ್ತಕ್ಕಂಥ ಬಿ ಜೆ ಪಿ ಕನಯಕುಮಾರ್ ಮತ್ತೆ ನಟಿ ಭಾಸ್ಕರ್ ನಂತರ ಈಗ ಕಂಪ್ಯೂಟರ್ ಬಾಬಾ ಇದು ಯಾವ ರೀತಿಯ ಭಾರತ್ ಜೋಡು ಕಂಪ್ಯೂಟರ್ ಬಾಬಾ ಸರ್ಕಾರಿ ಭೂಮಿ ಒತ್ತುವರಿ ಮತ್ತಿತರ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದು ಜೈಲಿಗೂ ಹೋಗಿ ಬಂದಿದ್ದಾರೆ ಸೊ ಕಾಂಗ್ರೆಸ್ ತರದ್ದು ಕಾಂಗ್ರೆಸ್ ಕೇಸರಿ ಪಕ್ಷ ಸೇರ್ಪಡೆಗೊಂಡಿರುವ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರು ಅದರಲ್ಲೂ ಕೂಡ ಸಲುಜಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಸೊ ಇದಕ್ಕೆ ಯೂಜ್ವಲ್ ಆಗಿ ಕಾಂಗ್ರೆಸ್ ಕಾಮನ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಸೊ ಯಾವುದೇ ರೀತಿಯ ಅವರು ಏನು ರಾಜಕೀಯ ಹಲವಾರು ದಾರ್ಶನಿಕರು ಧಾರ್ಮಿಕ ಮುಂಡ ಮುಖಂಡರು ಈ ಒಂದು ಭಾರತ್ ಜೋಡ ಬರ್ತಾ ಇರ್ತಾರೆ ದೇಶದ ಹಿತದೃಷ್ಟಿಯಿಂದ ಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಎಲ್ಲರಿಗೂ ಕೂಡ ನಾವು ಸ್ವಾಗತವನ್ನ ಕೊಡ್ತೀವಿ ಅನ್ನೋದು ಕಾಂಗ್ರೆಸ್ಸಿಗರ ಒಂದು ರಿಯಾಕ್ಷನ್ ಸೊ ಹಿಂದೆ ಕೇರಳ ಮತ್ತು ತಮಿಳುನಾಡಲ್ಲಿ ಕೂಡ ಒಬ್ಬ ಚರ್ಚ್ ಪಾದ್ರೆಯನ್ನ ಭೇಟಿಯಾಗಿ ವಿವಾದವನ್ನ ಮೈಗೆಳುಕೊಂಡಿದ್ರು ರಾಹುಲ್ ಗಾಂಧಿ ಈಗ ಕಂಪ್ಯೂಟರ್ ಬಾಬಾ ಮತ್ತೊಂದು ವಿವಾದಕ್ಕೆ ಕಾರಣ ಆಗಿದೆ ಸೊ ಈ ವಿವಾದಗಳನ್ನು ಹೊರತುಪಡಿಸಿದ್ರೆ ಶಿವ ಸೊ ಸಾಕಷ್ಟು ರಾಹುಲ್ ಗಾಂಧಿ ಅವರ ಇಮೇಜ್ ಅನ್ನ ಚೇಂಜ್ ಮಾಡ್ತಾ ಇದೆ ಇಮೇಜ್ ಇದಕ್ಕೆ ಬರ್ತೀನಿ ಹ್ಮ್ ಕರ್ನಾಟಕದಲ್ಲಿ ಇವ್ರ ಯಾರ ಪಂಟ್ ರೌಡಿಗಳು ಸೇರಿಸ್ಕೊಂಡ್ರಿ ಅಂತ ಹೇಳ್ತಾರೆ ಬಿಜೆಪಿ ಅವ್ರಿಗೆ ಇವ್ರೇನ್ ಮಾಡ್ತಾವ್ರಲ್ಲಿ ಕಂಪ್ಯೂಟರ್ ಬಾಬಾ ಅರೆಸ್ಟ್ ಆಗಿದೆ ಏನ್ ಮಾಡ್ತಾರೆ ಇವರೆಲ್ಲ ಅಲ್ಲಿ ಓಕೆ ಇನ್ ಇಮೇಜ್ ಬಿಲ್ಡ್ ಆಗ್ತದೆ ಇಮೇಜ್ ಬಿಲ್ಡ್ ಆಗ್ತಾ ರಾಹುಲ್ ಗಾಂಧಿನ ಕಾಮಿಡಿ ಪೀಸ್ ತರ ಟ್ರೀಟ್ ಮಾಡ್ತಿರಲ್ಲ ಬಿಜೆಪಿ ಅವರು ರಾಹುಲ್ ಗಾಂಧಿನ ಕಾರ್ಟೂನ್ ತರ ಟ್ರೀಟ್ ಮಾಡ್ತಿದ್ರಲ್ಲ ಅದ್ ಜನ ಹೂ ಅಂತ ನಗ್ತಿದ್ರು ರಾಹುಲ್ ಗಾಂಧಿ ಕಂಡ್ರೆ ಈಗ ರಾಹುಲ್ ಗಾಂಧಿ ಬಗ್ಗೆ ಈ ತರ ನೆಗೆಟಿವ್ ಶೇಡ್ ಹೋಗ್ತಾ ಇದೆ ಇಷ್ಟ್ ಇಷ್ಟ್ ರಾಹುಲ್ ಗಾಂಧಿ ಸ್ಟ್ರಾಂಗ್ ಲೀಡರ್ ಅಲ್ಲ ಅಟ್ ದಿ ಸೇಮ್ ಟೈಮ್ ಬಿಜೆಪಿ ಟೀಕೆ ಮಾಡುವಷ್ಟು ಕೂಡ ಕಾಮಿಡಿ ಪೀಸ್ ಅಲ್ಲ ರಾಹುಲ್ ಗಾಂಧಿ ಎಸ್ ಮಾನವೀಯ ಗುಣ ಇರತಕ್ಕ ಲೀಡರ್ ಅಂತ ಈ ಭಾರತ್ ಜೋಡೋ ಇಂದೋಡೋ ಇಂದ ಕಾಂಗ್ರೆಸ್ ಎಷ್ಟು ಲಾಭವಾದ ಗೊತ್ತಿಲ್ಲ ಬಟ್ ರಾಹುಲ್ ಗಾಂಧಿ ಮೇಲೆ ಒಂದಿತ್ತಲ್ಲ ರಾಹುಲ್ ಗಾಂಧಿಯನ್ನ ಕಾಮಿಡಿ ಪೀಸ್ ತರ ಟ್ರೀಟ್ ಮಾಡ್ತಿದ್ರಲ್ಲ ಅದಪ್ಪತ್ತೆ ರಾಹುಲ್ ಗಾಂಧಿ ಎಸ್ ಪ್ರಬುದ್ಧ ವಿಷಯ ಇದೆ ದೇಶವನ್ನ ಮುನ್ನಡೆಸುವ ಶಕ್ತಿ ಇಲ್ಲದಿರಬಹುದು ಆದ್ರೆ ಇವರೆಲ್ಲ ಟ್ರೀಟ್ ಮಾಡೋದು ಬಿಜೆಪಿಯವ್ರು ಟೀಕೆ ಮಾಡುವಷ್ಟು ಆತರ ಹಾಸ್ಯ ಪ್ರಧಾನವಾದಂತಹ ವ್ಯಕ್ತಿತ್ವ ಏನಲ್ಲ ಅನ್ನೋದು ಫೋಕಸ್ ಆಯ್ತು ಅದೊಂದು ರಾಹುಲ್ ಗಾಂಧಿಗೆ ಇರ್ತಕ್ಕಂಥ ಮಸಿ ಬಳ್ಕೊಂಡಿತ್ತಲ್ಲ ಹ್ಮ್ ಕಾಮಿಡಿ ನೋಡರ್ಲ ಟೀಕೆ ಮಾಡು ಅಂತಿದ್ರಲ್ಲ ಆ ಶೇಡ್ ಆಯ್ತು ಇವತ್ತು ಕೆಲವೊಂದಿಷ್ಟು ವೆಬ್ಸೈಟ್ ಅಲ್ಲಿ ನಾನು ತುಂಬಾ ಸುದ್ದಿ ನೋಡುತ್ತೆ ರಾಹುಲ್ ಗಾಂಧಿ ವಿಚಾರವಾಗಿ ಎಲ್ಲರೂ ಒಬ್ಬರೇ ಒಬ್ಬ ಜ್ಯೋತಿಷಿ ಆ ಒಂದು ರಾಹುಲ್ ಗಾಂಧಿ ಕುಡಿಲ ಮತ್ತೆ ಜ್ಯೋತಿಷನ ಹೇಳಿರ್ತಕ್ಕಂಥ ಒಂದು ಸುದ್ದಿ ಬಹುತೇಕ ಎಲ್ಲ ವೆಬ್ಸೈಟ್ ಅಲ್ಲಿ ಆ ಸುದ್ದಿ ಇದೆ ಸೊ ನಾನು ಅದನ್ನ ಹಾಕಿಲ್ಲ ಯಾಕಂದರೆ ಅದು ಅವರ ಸಂಬಂಧಪಟ್ಟಿ ಸುದ್ದಿ ಅಂತ ಬಟ್ ಅದನ್ನ ಯಾಕೆ ಪ್ರಸಾವ ಮಾಡ್ತೀನಿ ಅಂದರೆ ರಾಹುಲ್ ಗಾಂಧಿ ಅವರು ಪ್ರಕಾಶ ಅಮ್ಮಣ್ಣಯ್ಯ ಅಂತ ಜ್ಯೋತಿಷಿ ಎಲ್ಲ ವೆಬ್ಸೈಟ್ ಟಿ ವಿ ನೈನ್ ಸೇರಿದಂತೆ ಕೆಲವೊಂದಿಷ್ಟು ಪ್ರಮುಖ ವೆಬ್ಸೈಟ್ಸಲ್ಲಿ ಅವರ ಒಂದು ಕಾಲಂ ಪ್ರಕಟ ಆಗಿದೆ ಇವತ್ತು ರಾಹುಲ್ ಗಾಂಧಿ ಅವರ ಈಗಿನ ಚಾರ್ಮ್ ನೋಡ್ತಾ ಇದ್ದರೆ ಅವ್ರು ಏನು ಆಗಬಹುದು ಪ್ರಧಾನಿ ಯಾಕ್ತಾರ ಹೇಗೆ ಹೇಗೆ ಅಂತ ಎಲ್ಲ ಸಾಕಷ್ಟು ಪ್ರಶ್ನೆಗಳಿತ್ತು ಆದರೆ ಅಲ್ಲಿ ಒಂದು ಮೆನ್ಷನ್ ಮಾಡಿ ರಾಹುಲ್ ಗಾಂಧಿಗೆ ರಾಜಕೀಯ ಇಷ್ಟ ಇರಲಿಲ್ಲ ಅವರಿಗೆ ಅವ್ರ ತಾಯಿಯ ಬಲವಂತಕೋಸ್ಕರ ಬಂದರು ಆದರೆ ಅವ್ರ ತಾಯಿ ರಾಜಕಾರಣದಿಂದ ನಿವೃತ್ತಿ ಆದಮೇಲೆ ಇವರು ಬಹುಶಃ ರಾಜಕಾರಣವನ್ನೇ ಬಿಟ್ಟು ಸನ್ಯಾಸಿ ಆಗ್ಬೋದು ಇವರು ಸನ್ಯಾಸಿ ಆಗುವಂತ ಲಕ್ಷಣಗಳು ಗುಣಲಕ್ಷಣಗಳು ಇವ್ರಿಗಿದಾವೆ ಇವ್ರಿಗೆ ಆಸೆ ಆಕಾಂಕ್ಷೆ ನಾನು ರಾಜ ಆಗಬೇಕು ನಾನು ಪ್ರಧಾನಿ ಆಗಬೇಕು ಮಂತ್ರಿ ಆಗಬೇಕು ಈ ರೀತಿಯ ಯಾವುದೇ ಆಸೆಗಳು ರಾಹುಲ್ ಗಾಂಧಿಗೆ ಇಲ್ಲ ಅವ್ರ ತಾಯಿಗೋಸ್ಕರ ಇವರು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ ಅವ್ರ ತಾಯಿ ಏನಾದರೂ ಕಾಂಗ್ರೆಸ್ ಬಿಟ್ಟು ರಾಜಕಾರಣ ಬಿಟ್ರೆ ನೆಕ್ಸ್ಟ್ ಮೂರು ದಿನನೇ ಇವರು ರಾಜಕಾರಣ ಬಿಟ್ಟು ಸನ್ಯಾಸಿ ಆಗ್ಬಿಡ್ತಾರೆ ಅನ್ನೋ ತರ ಒಂದು ಭವಿಷ್ಯವನ್ನ ಕುಂಡಲಿಯನ್ನ ಮಾಡಿ ಹಾಕಿದ್ರು ಎಲ್ಲಾ ವಿಷಯ ಸುದ್ದಿ ಇತ್ತು ರಾಹುಲ್ ಗಾಂಧಿಗೆ ಹೇಳಿದಂಗೆ ರಾಜಕಾರಣ ಇಷ್ಟ ಇಲ್ಲ ಸೋನಿಯಾ ಗಾಂಧಿ ನಂತರ ರಾಹುಲ್ ಗಾಂಧಿ ಆ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಕುಂಡ್ಲಿ ಪ್ರಕಾರ ತೆಗೆದುಕೊಂಡರೆ ಬಿಜೆಪಿಗೆ ಪರ್ಯಾಯ ರಾಜಕೀಯ ಶಕ್ತಿ ದೇಶದಲ್ಲಿ ಉದ್ಭವವಾಗುತ್ತೆ ಈಗಾಗಲೇ ಕಾಂಗ್ರೆಸ್ ಈ ಮಟ್ಟಿಗೆ ವೀಕ್ ಆಗಿರೋ ಕಾರಣನೇ ಆಮ್ ಆದ್ಮಿ ಪಕ್ಷ ಬೆಳೀತಾ ಇದೆ ಮಮತಾ ನಾನು ಅಂತ ಹೋಗ್ತಾವ್ರೆ ಕೆ ಆರ್ ಗ್ಯಾಲ್ ಇರೋದು ಹದಿನೇಳು ಎಂ ಪಿ ಸೀಟು ತೆಲಂಗಾಣ ನಾನು ನಾನು ಕುಣಿತ ಅವ್ರಲ್ಲಿ ಇಲ್ಲಿ ಸ್ಟಾಲಿನ್ ಸೈಲೆಂಟ್ ಆಗಿ ಗೇಮ್ ಮಾಡ್ತಾವ್ರೆ ಸೊ ಹಾಗಾಗಿ ರಾಹುಲ್ ಗಾಂಧಿ ಆತರ ನಿರ್ಧಾರ ತೆಗೆದುಕೊಂಡ್ರೆ ದೇಶದ ಭವಿಷ್ಯದ ದೃಷ್ಟಿಯಿಂದ ಒಂದು ಪಕ್ಷಕ್ಕೆ ವಿಪಕ್ಷ ಇರ್ಲೇಬೇಕು ಆಡಳಿತ ಪಕ್ಷಕ್ಕೆ ಆ ದೃಷ್ಟಿಯಿಂದ ಬಹಳಷ್ಟು ಮೇಜರ್ ಆಗುತ್ತೆ ದೇಶಕ್ಕೆ ಮತ್ತೊಬ್ಬ ಹೊಸ ನಾಯಕ ಉದ್ಭವ ಆಗ್ತದೆ ರಾಹುಲ್ ಗಾಂಧಿ ಲೀಡರ್ ಅಲ್ಲ ಮೋದಿ ಎದುರಿಸುವ ಸಮರ್ಥ ರಾಹುಲ್ ಗಾಂಧಿ ಅಲ್ಲ ಸೊ ಅದಾಗಬಹುದು ಎಷ್ಟೋ ಜನ ಅದನ್ನೇ ಗಾಂಧಿ ಫ್ಯಾಮಿಲಿ ಬಿಡಿ ಬೇರೆ ಅವಕಾಶ ಕೊಡಿ ಅಂತ ಕೇಳ್ತಿರೋದು ಅದಕ್ಕೆ ಖರ್ಗೆ ಆಗಿದೆ ಅಧ್ಯಕ್ಷರು ಬಟ್ ಏನು ನರೇಂದ್ರ ಮೋದಿ ಮಟ್ಟಕ್ಕೆ ಕುತ್ಕೊಂಡು ರಾಜಕಾರಣ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಕಲಬುರಗಿಲ್ಲ ಸೋತವ್ರವರು ಸೋಲ್ಸೋರವ್ರನ್ನ ಮುಂದಿನ ಸುದ್ದಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣವಾಗಬೇಕೆಂದು ಮೂರು ವರ್ಷಗಳ ಹಿಂದೆ ಎದ್ದಿದ್ದ ಕೂಗು ಈ ಬಾರಿ ಮತ್ತಷ್ಟು ಪ್ರಬಲಗೊಂಡ ಪರಿಣಾಮ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಖುದ್ದು ಕುಮಟಾದಲ್ಲಿ ಜಾಗ ಪರಿಶೀಲಿಸಿ ತೆರಳಿ ಎರಡು ತಿಂಗಳು ಕಳೆದಿದೆ ಆದ್ರೆ ಈ ವರ್ಗೇ ಜಿಲ್ಲೆಗೆ ಆಸ್ಪತ್ರೆ ಅಗತ್ಯವಿರುವ ಬಗ್ಗೆ ಆರೋಗ್ಯ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿಲ್ಲ ಎಂಬ ಮಾಹಿತಿ ಆಟಿಂದ ಬಹಿಂಗಗೊಂಡಿದ್ದು ಜನಪ್ರತಿನಿಧಿಗಳು ಕೇವಲ ಜನರ ಕಂಡುರೆಸುವ ನಾಟಕವಾಡ್ತಿದ್ದಾರೆ ಎಂಬ ಆಕ್ರೋಶ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ ಎರಡ್ ಸಾವಿರದ ಜೂನ್ ಎಂಟರಂದು ಉತ್ತರ ಕನ್ನಡ ಜಿಲ್ಲೆಯ ಜನ ಸುಸಜ್ಜಿತ ಆಸ್ಪತ್ರೆಗಾಗಿ ಮೊದಲ ಬಾರಿಗೆ ಟ್ವೀಟರ್ ಮೂಲಕ ದೊಡ್ಡ ಅಭಿಯಾನ ನಡೆಸಿದ್ರು ಆಸ್ಪತ್ರೆಗೆ ಆಗ್ರಹಿಸಿ ಲಕ್ಷಾಂತರ ಟ್ವೀಟ್ ಸಲ್ಲಿಕೆ ಆಗಿದ್ವು ಮುಖ್ಯಮಂತ್ರಿ ಆರೋಗ್ಯ ಸಚಿವರು ಸೇರಿ ವಿವಿಧ ಅಧಿಕಾರಿಗಳಿಗೆ ಟ್ಯಾಗ್ ಮಾಡಿ ಜನ ಟ್ವೀಟ್ ಅಭಿಯಾನವನ್ನು ನಡೆಸಿದ್ರು ಇದಕ್ಕೆ ಟ್ವೀಟರ್ ಮೂಲಕವೇ ಕುಮಾರ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನ ಒಂದು ಸುಸಜ್ಜಿತ ಆಸ್ಪತ್ರೆಗೆ ಅಗತ್ಯಕ್ಕಾಗಿ ಅಭಿಯಾನ ನಡೆಸಿರುವುದನ್ನು ನನ್ನ ಗಮನಕ್ಕೆ ಬಂದಿದೆ ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಂದ ವರದಿ ತರಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಅಂದೇ ದಿನ ಸಂಜೆ ಪ್ರಕಟಿಸಿದ್ರು ಆದರೆ ಇದಾಗಿ ಮೂರುವರೆ ವರ್ಷ ಕಳೆದ್ರು ಆರೋಗ್ಯ ಅಧಿಕಾರಿಗಳ ವರದಿ ಮುಖ್ಯಮಂತ್ರಿ ಸಚಿವಾಲಯವನ್ನು ತಲುಪಿಲ್ಲ ಎಂಬುದು ಅಚ್ಚರಿಗೆ ಎಡೆ ಮಾಡಿಕೊಟ್ಟಿದೆ ಉದ್ದುದ್ದ ನ್ಯೂಸ್ ಇದೆ ಇನ್ನು ಮೂರು ವರ್ಷ ಆದರೂ ಆಗಲ್ಲ ಅನ್ಸುತ್ತೆ ಯಾಕಂದ್ರೆ ಇದು ಸೆಷನ್ ಪ್ರಸ್ತಾಪ ಆಗಿತ್ತು ಸ್ವತಃ ಆರೋಗ್ಯ ಸಚಿವರು ಕೆ ಡಾಕ್ಟರ್ ಕೆ ಸುಧಾಕರ್ ಅವರು ಆನ್ಸರ್ ಮಾಡಿದರು ಹೌದು ಏನು ಪ್ರಸ್ತಾವನೆ ತಗೊಂಡು ಸರಿ ಏನು ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೀವಿ ನಮಗೇನು ಹಣದ ಕೊರತೆ ಇಲ್ಲ ಅಂತ ಇವರು ಹೋಗಿ ಪರಿಶೀಲನೆ ಮಾಡಿ ಎಲ್ಲ ಇಲ್ಲಿ ಕರೆಕ್ಟಾಗಿದ್ದಂಥ ಎಲ್ಲ ಮಾಡಿ ಬಂದಿದ್ರು ವರದಿ ಕೂಡ ಕೇಳಿದರು ಮೂರು ತಿಂಗಳಾಯ್ತು ವರದಿ ಕೊಟ್ಟಿಲ್ಲ ಇದು ಆರ್ ಟಿ ಐ ಆಗಬೇಕಾದ್ರೆ ಅವರು ಆರ್ ಟಿ ಐ ಅರ್ಜಿನ ವಾಪಸ್ ತೊಗೊಳ್ಳಿ ನಾವು ಮಾಹಿತಿ ಕೊಡಲ್ಲ ಅಂದ್ಬಿಟ್ಟು ಆರ್ ಟಿ ಐ ಕಾರ್ಯಕರ್ತರಿಗೆ ಒತ್ತಡ ಇರಿದ್ರಂತೆ ಎಲ್ಲಿ ಬಯಲಾಗುತ್ತೋ ಇನ್ನು ಇಷ್ಟು ಮೂರು ನಾಲ್ಕು ವರ್ಷಗಳಿಂದ ಆಸ್ಪತ್ರೆ ಬೇಕು ಅಂತ ಎಲ್ಲ ಜನ ಕಾಯ್ತಾ ಇದ್ದಾರೆ ಬೇಡಿಕೆ ಇದ್ದರೂ ಕೂಡ ಆರ್ ಟಿ ಐ ಮಾಹಿತಿ ಕೊಡಿದ್ರೆ ಕೊಡೋಕ್ಕೆ ಅವರು ಹಿಂದೇಟ್ ಹಾಕಿ ಅರ್ಜಿಯನ್ನು ವಾಪಸ್ ತಗೊಳ್ಳಿ ಅಂತ ಅವ್ರಿಗೆ ಕೆಲವೊಂದಿಷ್ಟು ಆಮಿಷವನ್ನು ಕೂಡ ಒಡ್ಡಿದ್ರಂತೆ ಬಟ್ ಆರ್ ಟಿ ಐ ನಮ್ಗೆ ಮಾಹಿತಿ ಬೇಕೇ ಬೇಕು ಅನ್ನೋದಕ್ಕೆ ಈಗ ಆರ್ ಟಿ ಐ ವರದಿ ಬಹಿರಂಗ ಆಗಿದೆ ಸೊ ಆರು ಜನ ಎಮ್ ಎಲ್ ಎಗಳಿದ್ದಾರೆ ಒಬ್ಬರು ಎಂ ಪಿ ಇದಾರೆ ಸೊ ಉಸ್ತುವಾರಿ ಸಚಿವರು ಇರ್ತಾರೆ ಇಷ್ಟಾದ್ರೂ ಒಂದು ಕೆಲಸ ಸಣ್ಣ ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೆ ಇವ್ರನ್ನೆಲ್ಲ ಇಟ್ಕೊಂಡು ಏನು ಮಾಡೋಣ ನಾವೇಳಿ ಇಲ್ಲ ಜನರಿಗೆ ಆ ತರ ಇಚ್ಛಾಶಕ್ತಿ ಇಲ್ದ ರಾಜಕಾರಣಿಗಳ ಒದ್ದು ಓಡಿಸೋದಿರಬೇಕು ಆರ್ ವಿ ದೇಶಪಾಂಡೆ ಇಷ್ಟು ವರ್ಷ ಗೆದ್ದವ್ರಲ್ಲಿ ಏನ್ ಮಾಡ್ತವ್ರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇಷ್ಟು ವರ್ಷ ಗೆಲ್ತಾವ್ರೆ ಏನ್ ಮಾಡವ್ರೆ ಇನ್ನು ಉಳಿದವ್ರು ಬಡ ಒಂದ್ಸರ್ ಸೋಲ್ಸ್ತಾರೆ ಒಂದ್ಸರ್ ಗೆಲ್ಸ್ತಾರೆ ಹಿಂದುತ್ವ ಅಖಂಡ ಹಿಂದುತ್ವ ಅದೇ ಅನಂತಕುಮಾರ್ ಹೆಗಡೆ ಅವ್ರ ಏನ್ ಮಾಡ್ತಾವ್ರೆ ಎಲ್ಲಾ ಅವ್ರವ್ರ ಬೆಳೆ ಬೇಯಿಸ್ಕೊಳ್ಳೋಕೆ ರಾಜಕೀಯ ಮಾಡುವಂತ ಗಿರಾಕಿಗಳು ಜನ ಸಾಯ್ತಾರೆ ಮುಂದಿನ ಸುದೀ ಕಾಂತಾರ ಚಿತ್ರದ ವರಹ ರೂಪ ಮಾಡಿನ ಕುರಿತು ಕೇರಳದ ಹೈಕೋರ್ಟ್ ನೀಡಿದ ತಡೆಯಾಜ್ಞೆ ತೆರವುಗೊಂಡಿರುವ ಹಿನ್ನೆಲೆಯಲ್ಲಿ ಆ ಹಾಡು ಇಂದಿನಿಂದ ಚಿತ್ರಮಂದಿರ ಯೂಟ್ಯೂಬ್ ಒಟಿಟಿ ಸೇರಿದಂತೆ ಎಲ್ಲೆಡೆ ಲಭ್ಯವಿದೆ ಇದಕ್ಕೂ ಮುನ್ನ ವರಹ ರೂಪ ಮಾಡನ ಯೂಟ್ಯೂಬ್ ಸೇರಿದಂತೆ ಯಾವುದೇ ಪ್ಲಾಟ್ಫಾರ್ಮ್ಗಳಲ್ಲಿ ಒಪ್ಪಿಗೆಲ್ಲದೆ ಬಳಸಬಾರದು ಎಂದು ಕೇರಳದ ಹೈಕೋರ್ಟ್ ಆದೇಶ ಹೊರಡಿಸಿತ್ತು ಇದಕ್ಕೆ ತೆರೆಬಾಗಿದ್ದ ಚಿತ್ರತಂಡವು ವರಹ ರೂಪ ಮಾಡನ ಚಿತ್ರಮಂದಿರ ಯೂಟ್ಯೂಬ್ ಒಂಬಳೆ ಫಿಲ್ಮ್ಸ್ ನ ಚಾನಲ್ ಮ್ಯೂಸಿಕ್ ಆ್ಯಪ್ಗಳಾದ ಸೆವೆನ್ ಮುಂತಾದ ಕಡೆಗಳಲ್ಲಿ ಹಾಡನ್ನ ಡಿಲೀಟ್ ಮಾಡಿತ್ತು ಒಟಿಟಿಯಲ್ಲಿ ಕಾಂತಾರ ಚಿತ್ರ ಬಿಡುಗಡೆಯಾದಾಗಲೂ ಬೇರೆ ಟ್ಯೂನ್ ಬಳಸಲಾಗಿತ್ತು ಅನಂತರ ತಡೆಯ ತೆರವಾಗಿ ಪುನಃ ಬಳಸಿಕೊಳ್ಳುವುದಕ್ಕೆ ಅನುಮತಿ ಸಿಕ್ಕಿದೆ ಅದರಂತೆ ತತ್ಕ್ಷಣಕ್ಕೆ ಬರುವಂತೆ ಇಂದಿನಿಂದ ಚಿತ್ರಮಂದಿರ ಟಿ ಸೋಷಿಯಲ್ ಮೀಡಿಯಾ ಸೇರಿದಂತೆ ಎಲ್ಲಾ ವೇದಿಕೆಗಳಲ್ಲೂ ಮೂಲ ವರಹ ರೂಪ ಮಾಡು ಪುನಃ ಸಿಗಲಿದೆ ಎಸ್ ಈ ವರಹ ರೂಪಾಯಿ ತುಂಬಾ ಕಾಂಟ್ರವರ್ಸಿ ಆಗಿಬಿಟ್ಟಿತ್ತು ಅದಾದ್ಮೇಲೆ ಓಟಿಟಿ ಫಿಲಂ ರಿಲೀಸ್ ಆದ್ಮೇಲೆ ಸಾಕಷ್ಟು ಜನ ಬೇಜಾರ ಬೇಸರ ಮೂಲ ಇಲ್ಲ ಅಂತ ಇಪ್ಪತ್ತು ವರ್ಷದ ಹಿಂದೆ ಆಗಿರೋ ಕ್ಯಾಸೆಟ್ ಅಲ್ಲಿ ಬರುವ ಸಿನಿಮಾ ಮಾಡ್ಕೋತಿತ್ತು ಕದ್ದು ಕದ್ದು ಯಾವನು ಕೇಳ್ತಿರ್ಲಿಲ್ಲ ಹೌದು ಎಲ್ಲ ಸಿಗುವಾಗ್ಲೂ ಕದೀತಾರೆ ಅವರು ಅಂತಂದ್ರೆ ಯಾಕೆ ನಾನು ಈ ವಿಷಯ ಪದ ಬಳಸ್ತಾ ಇದ್ದೀನಿ ಅಂತಂದ್ರೆ ಆ ಚೂ ಆ ಸಿಂಕ್ ಆಗಿರೋದಕ್ಕೆ ಕಣ ಕೋರ್ಟ್ ಆರ್ಡರ್ ಮಾಡಿರೋದಿದೆ ಹೌದು ನಾನು ಓನ್ ಕ್ರಿಯೇಟಿವ್ ಅವಕಾಶ ಇದೆ ಕನ್ನಡದಲ್ಲಿ ಕನ್ನಡದವ್ರು ಸ್ವಂತ ಕ್ರಿಯೇಟ್ ಮಾಡಿ ಬೆಳಿತವ್ರೆ ಈ ಗ್ಯಾಪ್ ಅಲ್ಲಿ ಕಲಾಟಗಳು ಬೇಕಾ ಅನ್ನೋದು ಒಂದ್ ಪ್ರಶ್ನೆ ಆಗಿದ್ರೆ ಆಗಿದ್ರೆ ಕದ್ದಿದ್ರೆ ಇಲ್ಲಾಂದ್ರೆ ಬೇಡ ಪರವಾಗಿಲ್ಲ ಕೋರ್ಟ್ ಆ ಸಾಮ್ಯತೆ ಇರೋ ಕಾರಣಕ್ಕೆ ತಾನು ಸ್ಟೇ ಕೊಟ್ಟಿದ್ದು ಹೌದು ಈಗ ಕನ್ನಡದ ಪ್ರತಿಭೆ ಕೆ ಜಿ ಎಫ್ ಪ್ರಪಂಚ ಮಟ್ಟಕ್ಕೆ ಹೋಗಿ ಕೂತಿರುವಂತ ಸಂದರ್ಭದಲ್ಲಿ ಎರಡನೇ ಸಿನಿಮಾ ಈ ಕಾಂತಾರ ಮೂಲಕ ದೊಡ್ಡ ಮಟ್ಟಕ್ಕೆ ಹೋಗುವಾಗ ಇದೊಂದು ಸಾಂಗ್ ಇಂದ ಇದೊಂದು ಮ್ಯೂಸಿಕ್ ವಿವಾದದಿಂದ ಮಾನ ಮರ್ಯಾದೆ ಕೂಡ ಹೋಯ್ತು ಹೋಯ್ತು ಸಾಕಷ್ಟು ಚರ್ಚೆ ಆಯ್ತು ಅದೇನೇ ನೆಕ್ಸ್ಟ್ ಕೋರ್ಟ್ ಅಲ್ಲಿ ಪ್ರೂವ್ ಆಗುತ್ತೆ ಬಟ್ ಕದ್ರಂತೆ ಅದಂತೆ ಕೇಳೋದವ್ರ ಹತ್ರ ಅನ್ನೋದಿದೆಯಲ್ಲ ಒಂದಷ್ಟು ಡ್ಯಾಮೇಜ್ ಕೂಡ ಮಾಡ್ತದೆ ದೊಡ್ಡ ಮಟ್ಟಕ್ಕೆ ಡ್ಯಾಮೇಜ್ ಇಲ್ಲ ಅಂದ್ರೆ ಡ್ಯಾಮೇಜ್ ಮಾಡ್ತದ್ದು ಬಟ್ ಈಗ ಸಿಗ್ತಾ ಇದೆ ನೋಡೋಣ ಅದ್ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು ಅಂತ ನೆಕ್ಸ್ಟ್ ಸುದ್ದಿ ನ್ಯೂಜಿಲೆಂಡ್ನ ಕ್ರೈಸ್ತ ಚರ್ಚ್ನಿಂದ ಡಾಕಾ ವರೆಗೆ ಪ್ರಯಾಣದ ವೇಳೆ ಮಲೇಷ್ಯಾ ಏರ್ಲೈನ್ಸ್ನಲ್ಲಿ ತಮಗಾದ ಕೆಟ್ಟ ಅನುಭವವನ್ನು ಭಾರತದ ಟೀಮ್ನ ವೇಗಿ ದೀಪಕ್ ಚಹರ್ ಬಹಿರಂಗಪಡಿಸಿದ್ದಾರೆ ಭಾರತ ತಂಡವನ್ನು ದೀಪಕ್ ಚಹಾರ್ ಸೇರ್ಪಡೆಯಾಗಿದ್ದರೂ ಕೂಡ ಲಗೇಜ್ ಸಿಗದ ಕಾರಣ ಅವರು ಮೊದಲನೇ ಏಕದಿನ ಪಂದ್ಯದಿಂದ ಹೊರಗುಳಿಯುವಂಥ ಸಾಧ್ಯತೆ ಇದೆ ಯಾಕಂದರೆ ನ್ಯೂಜಿಲೆಂಡ್ ಪ್ರವಾಸದ ಬಳಿಕ ದೀಪಕ್ ಚಹಾರ್ ಜೊತೆಗೆ ಶಿಖರ್ ಧವನ್ ಶ್ರೇಯಸ್ ಅಯ್ಯರ್ ವಾಷಿಂಗ್ಟನ್ ಸುಂದರ್ ರಿಷಬ್ ಪಂತ್ ಶಾರ್ದೂಲ್ ಸೇರಿದಂತೆ ಹಲವರು ಏನು ಅಲ್ಲಿಂದ ಢಾಕಾಗೆ ಬಂದಿಲ್ದಿದ್ದಾರೆ ಆದರೆ ತಮಗೆ ಗೊತ್ತಿಲ್ಲದ ಹಾಗೆ ನನ್ನ ವಿಮಾನ ಬದಲಾಗಿದೆ ಬಿಸ್ನೆಸ್ ಕ್ಲಾಸ್ ಹೊರತಾಗಿಯೂ ನನಗೆ ಸರಿಯಾದ ಊಟದ ವ್ಯವಸ್ಥೆ ಕೂಡ ಇರಲಿಲ್ಲ ಅಂತ ದೀಪಕ್ ಚಹರ್ ಮಲೇಷ್ಯಾ ಏರ್ಲೈನ್ಸ್ ವಿರುದ್ಧ ದೂರಿದ್ದಾರೆ ಮಲೇಷ್ಯಾ ಏರ್ಲೈನ್ಸಲ್ಲಿ ನನಗೆ ಅತ್ಯಂತ ಕೆಟ್ಟ ಅನುಭವ ಆಗಿದೆ ಮೊದಲನೇದಾಗಿ ಅವರು ನನಗೆ ಗೊತ್ತಿಲ್ಲದ ಹಾಗೆ ವಿಮಾನವನ್ನು ಬದಲಾಯಿಸಿದರು ಹಾಗೂ ಬಿಸ್ನೆಸ್ ಕ್ಲಾಸ್ ಹೊರತಾಗಿಯೂ ನನಗೆ ಊಟದ ವ್ಯವಸ್ಥೆ ಕೂಡ ಮಾಡಿರಲಿಲ್ಲ ನಾವು ಇಲ್ಲಿಗೆ ಬಂದು ಇಪ್ಪತ್ನಾಲ್ಕು ಗಂಟೆಗಳಾಗಿದೆ ಇನ್ನೂ ಕೂಡ ನಮ್ಮ ಲಗೇಜ್ಗಾಗಿ ಕಾಯ್ತಾ ಇದ್ದೇವೆ ಭಾನುವಾರ ನನಗೆ ಪಂದ್ಯ ಇದೆ ಸೊ ಆದರೂ ಕೂಡ ಶನಿವಾರ ತರಬೇತಿಗೆ ತೆರಳುವ ಮುನ್ನ ದೀಪಕ್ ಚಹರ್ ಈ ಟ್ವೀಟ್ ಅನ್ನ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಮಲೇಷಿಯಾ ಏರ್ಲೈನ್ಸ್ ದೀಪಕ್ ಚಹರ್ ಟ್ವೀಟ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಈ ಲಿಂಕ್ ನಲ್ಲಿ ದೂರು ನೀಡಿ ಎಂದು ಹೇಳಿತ್ತು ಅವರು ಅದಕ್ಕೆ ದೀಪಕ್ ಚಹಾರ್ ಇದು ಸರಿಯಾದ ಕೆಲಸ ಮಾಡ್ತಾ ಇರಲಿಲ್ಲ ಅನ್ನೋ ರೀತಿಯಾಗಿ ಅವರು ಕೇಳಿದರೆ ಮತ್ತೆ ಮಲೇಷಿಯಾ ಏರ್ಲೈನ್ಸ್ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಒಟ್ನಲ್ಲಿ ಕ್ರಿಕೆಟರ್ಗೆ ಭಾರತದ ಕ್ರಿಕೆಟರ್ಗೆ ಈ ರೀತಿ ಅವಮಾನ ಆಗಿದೆ ಅಂದ್ರೆ ಸಾಮಾನ್ಯ ಜನರ ಪಾಡೇನು ಅನ್ನೋದು ಈಗ ಟ್ವಿಟರ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆ ಆಗ್ತಾ ಇದೆ ಈ ವಿಚಾರವಾಗಿ

ಈಗ ಮಲೇಷಿಯನ್ ಏರ್ಲೈನ್ಸ್ ಅದಕ್ಕೆ ಫೇಸ್ ಮಾಡ್ತಾರೆ ಹಿಂಗಾಗ ಏನಾಗತ್ತೆ ನೋ ಬರೋ ಏರ್ಪೋರ್ಟ್ ಮಲೇಷ್ಯಾ ಏರ್ಲೈನ್ಸ್ ಬುಕ್ ಮಾಡ್ರು ಬುಕ್ ಬೇಡ ಬೇಡ ಮಾಡ್ತಾರೆ ಸರ್ವಿಸ್ ಸಮಸ್ಯೆ ಅಷ್ಟೇ ಎಸ್ ವೀಕ್ಷಕರೇ ಒಟ್ಟಾರೆ ರೌಡಿ ರಾಜಕಾರಣ ಕಾಂಗ್ರೆಸ್ ಹಾಗೆ ಬಿಜೆಪಿ ಕೆಸರೇರ ಚಾಟ ಮಾಜಿ ರೌಡಿಗಳು ಇಟ್ಕೊಂಡು ಈಗ ಸಾಧು ಮಾಡ್ಕೊಂಡು ರಾಜಕಾರಣದಲ್ಲಿ ಬೆಳ್ದಿರ್ತಕ್ಕಂಥ ಕಾಂಗ್ರೆಸ್ ಈಗ ಹೊಸ ಈಗ ತಾನೇ ರೌಡಿ ಜಮೀನ್ ಬಂದಿರೋರನ್ನ ಸೇರ್ಸ್ಕೊಳ್ತಾರ ಬಿಜೆಪಿ ಯುದ್ಧ ಸಾರಿ ಇಬ್ರು ಕೂಡ ಕಚ್ಚಾಡ್ತಾರೆ ಇವರು ನಿಮ್ಮ ಹತ್ರ ಇಲ್ವೇ ನಿಮ್ದ್ ಯಾವ ಮೂಲ ಅಂತ ಕೇಳ್ಕೊಂಡ್ ಬಿಜೆಪಿ ಮತ್ತೆ ಕಾಂಗ್ರೆಸ್ನವರು ಕೆಸರರೆ ಚಾಟ ಮಾಡ್ತಾವ್ರೆ ಈ ಗ್ಯಾಪ್ ಅಲ್ಲಿ ಸೈಲೆಂಟ್ ಆ ಕುಮಾರ್ ಪಂಚರತ್ನ ಯಾತ್ರೆ ಮಾಡ್ಕೊಂಡು ಹೋಗ್ತಾರೆ ಅವ್ರ ಪಾಟೀಲ್ ರೌಡಿಗಳವರೇ ಮಾಜಿ ರೌಡಿಗಳವರೇ ಸೊ ರೌಡಿಸಮ್ ಬಗ್ಗೆ ಮಾತಾಡಬಾರ್ದು ಅನ್ನೋದಾದ್ರೆ ಅದು ಎ ಪಿ ಮತ್ತೆ ಕೆ ಆರ್ ಎಸ್ ಪಾಟೀಲ್ ಸುದ್ದಿಗಳನ್ನ ನೋಡಿದ್ರಿ ನೀವ್ ಹೇಳಿ ಇದು ಇವತ್ತು ಪ್ರೈಮ್ ಟೈಮ್ ನ್ಯೂಸ್ ರಾಜಕೀಯ ಜೊತೆ ಸಿನಿಮಾ ಸ್ಪೋರ್ಟ್ಸ್ ಎಲ್ಲ ಕೂಡ ಕೊಟ್ಟಿದೀವಿ ಪ್ರತಿದಿನ ನಿಮ್ಗೆ ಪ್ರೈಮ್ ಟೈಮ್ ನ್ಯೂಸ್ ನಲ್ಲಿ ಸಾಕಷ್ಟು ಸುದ್ದಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಶೇಷ ಸುದ್ದಿಗಳಿಗೆ ಕರ್ನಾಟಕ ಟಿವಿಯನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಿಮ್ಮೆಲ್ಲಿಗೆ ನಮ್ಮ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಈಗ ನಾನು ಶಿವ ಹೋಗಿ ಬರೋ ಸಮಯ ಸೊ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ